ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಅಲ್ಲಮ್ಮ ಪ್ರಭುದೇವರ ಅನುಭವ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯ ಸಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೇ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದಾಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀ ನಿನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯಾ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀ ನಿನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇನ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನು ಕೇಳಿ ಗುರುವೇನ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿ ಸಲುನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾ ನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಜಮುರಾ ಕಲಾ ತಂಡದ ಹಿರಿಯ ಕಲಾವಿದರಾದ ಶರಣ ತೋಟಪ್ಪ ಉತ್ತಂಗಿ ತಂಡದವರಿಂದ. ನೋಡುವುದನ್ನೋಡಲರಿಯದೆ ನೋಡುವುದನ್ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ ನೋಡುವುದನೋಡಬಲ್ಲರೆ ಕೂಡಲಿಲ್ಲ ಆಗಲಿಲ್ಲ ನೋಡುವುದ ನೋಡಲ
ಬಲ್ಲರಿಯದೆ ಕೆಟ್ಟಿತ್ತು ಕೆಟ್ಟಿತ್ತು ಲೋಕವೆಲ್ಲ ಕೆಟ್ಟಿತ್ತು ಲೋಕವೆಲ್ಲ ಕೆಟ್ಟಿತ್ತು ಲೋಕವೆಲ್ಲ ನೋಡುವುದಾ ನೋಡಲರಿಯದೆ ನೋಡುವುದಾ ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ ಕೆಟ್ಟಿತ್ತು ಲೋಕವೆಲ್ಲ ನೋಡುವುದಾ ನೋಡಲರಿಯದೆ ನೋಡುವುದಾ ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ ಕೆಟ್ಟಿತ್ತು ಲೋಕವೆಲ್ಲ ನೋಡಬಲ್ಲರೆ ಕೂಡಲಿಲ್ಲ ಆಗಲಿಲ್ಲ ನೋಡುವುದಾ ನೋಡಬಲ್ಲರೆ ಕೂಡಲಿಲ್ಲ ಆಗಲಿಲ್ಲ ನೋಟದ ಕೂಟದ ಅಗಲದ ಸುಖವನು ನೋಟದ ಕೂಟದ ಅಗಲದ ಸುಖವನು ಗುಹೇಶ್ವರ ನಿಮ್ಮ ಶರಣ ಬಲ್ಲ ಗುಹೇಶ್ವರ ನಿಮ್ಮ ಶರಣ ಬಲ್ಲ ನೋಡುವುದಾ ನೋಡಲರಿಯದೆ ನೋಡುವುದಾ ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ ಕೆಟ್ಟಿತ್ತು ಲೋಕವೆಲ್ಲ ನೋಡಬಲ್ಲರೆ ಕೂಡಲಿಲ್ಲ ಆಗಲಿಲ್ಲ ನೋಡುವುದಾ ನೋಡಬಲ್ಲರೆ ಕೂಡಲಿಲ್ಲ ಆಗಲಿಲ್ಲ ನೋಟದ ಕೂಟದ ಅಗಲದ ಸುಖವನು ನೋಟದ ಕೂಟದ ಅಗಲದ ಸುಖವನು ಗುಹೇಶ್ವರ ನಿಮ್ಮ ಶರಣ ಬಲ್ಲ ಗುಹೇಶ್ವರ ನಿಮ್ಮ ಶರಣ ಬಲ್ಲ ನೋಡುವುದಾ 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 ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲ ಕೆಟ್ಟಿತ್ತು ಲೋಕವೆಲ್ಲ ನೋಡುವುದಾ ನೋಡಲರಿಯದೆ ನೋಡುವುದಾ ನೋಡಲರಿಯದೆ ನೋಡುವುದಾ ನೋಡಲರಿಯದೆ ಕೆಟ್ಟಿತ್ತು ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಶರಣ ಡಾಕ್ಟರ್ ಬಿಎಂ ಪುಟ್ಟಯ್ಯ ಅವರು ಅಲ್ಲಮ ಪ್ರಭು ಮತ್ತು ತತ್ವ ಮೀಮಾಂಸೆ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶರಣ ಡಾಕ್ಟರ್ ಬಿಎಂ ಪುಟ್ಟಯ್ಯ ಅವರು ಕನ್ನಡ ಎಂಎ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಅಲಕ್ಷಿತ ವಚನಕಾರರ ಲೋಕದೃಷ್ಟಿ ಎಂಬ ವಿಷಯದ ಮೇಲೆ ಎಂಫಿಲ್ ಪದವಿ ಪಡೆದರು. ಕನ್ನಡ ದಲಿತ ಸಾಹಿತ್ಯ ಮತ್ತು ಪ್ರತಿ ಸಂಸ್ಕೃತಿ ಎಂಬ ವಿಷಯದ ಮೇಲೆ ಪಿಎಚ್ಡಿ ಪದವಿಯನ್ನು 1998 ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಪಡೆದರು. ಪ್ರಸ್ತುತ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ಸಂಸ್ಕೃತಿ ಅಧ್ಯಯನ, ಶಿಕ್ಷಣ, ಆರ್ಥಿಕತೆ ಹಾಗೂ ರಾಜಕೀಯ ಅಧ್ಯಯನಗಳು, ಹೋರಾಟ ಚಳುವಳಿ ಹಾಗೂ ಸಾಮಾಜಿಕ ಅಧ್ಯಯನಗಳು ಇವರ ಆಸಕ್ತಿಕರ ವಿಷಯಗಳಾಗಿವೆ. ಕನ್ನಡ ದಲಿತ ಸಾಹಿತ್ಯ ಮತ್ತು ಕರ್ನಾಟಕ ದಲಿತ ಹೋರಾಟಗಳು 90ರ ದಶಕದ ನಂತರದ ಕನ್ನಡ ಮಹಿಳಾ ಸಾಹಿತ್ಯ, ಕರ್ನಾಟಕದ ಮಹಿಳಾ ಹೋರಾಟಗಳಲ್ಲಿ ಮಹಿಳಾ ಪ್ರತಿನಿಧೀಕರಣ, ಕನ್ನಡದ ದಲಿತ ಸಾಹಿತ್ಯ ಮತ್ತು ಕರ್ನಾಟಕದ ದಲಿತ ಹೋರಾಟಗಳ ಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಭಾವ ಮತ್ತು ಪ್ರಸ್ತುತತೆ ಯುಜಿಸಿ ಪೂರ್ಣಗೊಳಿಸಿದ ಅನುದಾನದ ಸಂಶೋಧನಾ ಯೋಜನೆಗಳಾಗಿವೆ. ಕರ್ನಾಟಕ ಕನ್ನಡಿ, ಸಾವಿನ ಆಚರಣೆಗಳು, ಹೊಸ ತಲೆಮಾರಿನ ಸಾಹಿತ್ಯ,
ದಲಿತ ಆತ್ಮಕತೆಗಳ ಅಧ್ಯಯನ ಮೈಮೇಲೆ ಬರುವ ಗಣ ಮತ್ತು ಜಮೀನ್ದಾರಿ ವ್ಯವಸ್ಥೆ ಕನ್ನಡ ವಿಶ್ವವಿದ್ಯಾಲಯ ಸಂಶೋಧನಾ ಪೂರ್ಣಗೊಳಿಸಿದ ಯೋಜನೆಗಳಾಗಿವೆ. ಆದಿಪುರಾಣ, ಸಾಂಸ್ಕೃತಿಕ ಮುಖಾಮುಖಿ, ಧರ್ಮಾಮೃತ, ಕದಡು, ದಲಿತರು ಮತ್ತು ಭೂಮಿಯ ಪ್ರಶ್ನೆ ಇವರ ಸಂಶೋಧನಾ ಕೃತಿಗಳು. ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಹಲವು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು 2010ರಲ್ಲಿ ನಡೆದ ಚಿಕ್ಕಮಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರತಿಷ್ಠಿತ ಹೆಚ್ ನರಸಿಂಹಯ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ಸ್ನೇಹಿತರೆ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ನಾನು ಅಲ್ಲಮನ ತತ್ವ ಮೀಮಾಂಸೆಯನ್ನು ಅರಿಯುವ ಕಡೆಗೆ, ಅಥವಾ ನೋಡುವುದ ನೋಡಲು ಅರಿಯದೆ ಕೆಟ್ಟಿತ್ತು ಈ ಲೋಕವೆಲ್ಲ ಎಂಬ ಒಂದು ವಿಷಯವನ್ನು ಕೇಂದ್ರೀಕರಿಸಿ ತಮ್ಮೊಂದಿಗೆ ನನ್ನ ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ಳುತ್ತೇನೆ. ಬಹಳ ಮುಖ್ಯವಾಗಿ ಅಲ್ಲಮ ರೂಪಿಸಿದ ಭಾಷೆ, ಅಲ್ಲಮ ಸೃಷ್ಟಿಸಿದ ಅರಿವಿನ ಸ್ವರೂಪ ಮತ್ತು ಅಲ್ಲಮನಿಂದ ಉತ್ಪಾದಿತಗೊಂಡ ನೋಟಕ್ರಮ, ಈ ಮೂರು ಅಂಶಗಳನ್ನು ನಾನು ನನ್ನ ಮಾತುಗಳಲ್ಲಿ ಕೇಂದ್ರೀಕರಿಸ್ತಾ ಇದ್ದೇನೆ. ಅಲ್ಲಮನ ತತ್ವಮೀಮಾಂಸೆಯನ್ನು ಕುರಿತು ಮಾತಾಡುವಾಗ, ಅಥವಾ ಅಲ್ಲಮನೊಂದಿಗೆ ನಮ್ಮ ಒಡನಾಟವನ್ನು ಮಾಡುವಾಗ, ನಾವು ಈ ಭೌತಿಕ ಪ್ರಯತ್ನವನ್ನು ಎಲ್ಲಿಂದಲಾದರೂ ಶುರು ಮಾಡಬಹುದು. ಅಂದರೆ ಅಲ್ಲಮನನ್ನು ಪ್ರವೇಶ ಮಾಡಲಿಕ್ಕೆ ಅಥವಾ ಅಲ್ಲಮನೊಂದಿಗೆ ನಾವು ಒಡನಾಡಲಿಕ್ಕೆ ಹತ್ತಾರು ಬಾಗಿಲುಗಳು ಇದ್ದಾವೆ ಎಂಬುದು ನನ್ನ ಸಾಮಾನ್ಯ ತಿಳುವಳಿಕೆ. ಅಲ್ಲಮ ನಮ್ಮ ಸಿದ್ಧ ಮಾದರಿಯ ಗ್ರಹಿಕೆಗೆ ಸಿಗುವವನಲ್ಲ. ಸಿದ್ಧ ಮಾದರಿಯ ಗ್ರಹಿಕೆಯು ಅಲ್ಲಮನಿಗೆ ಒಪ್ಪೋದಿಲ್ಲ. ನಾವು ಅಲ್ಲಮನೊಂದಿಗೆ ಸಂವಾದವನ್ನು ನಡೆಸುವುದು, ಅವನು ಸೃಷ್ಟಿಸಿದ ತತ್ವಮೀಮಾಂಸೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವನು ಸೃಷ್ಟಿಸಿದ ದಾರ್ಶನಿಕತೆಯನ್ನು ವಿವರಿಸಿಕೊಳ್ಳುವುದು ಬಹಳ ಸಂಕೀರ್ಣವಾದ ಕೆಲಸ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಅಲ್ಲಮ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅಥವಾ ಪೂರ್ಣ ಸ್ವರೂಪದಲ್ಲಿ ಸಿಗೋದಿಲ್ಲ. ಅಲ್ಲಮನೊಂದಿಗೆ ಇಂಥ ಪ್ರಯತ್ನವನ್ನ ಕುರಿತು ಬಾಲಲೀಲಾ ಮಹಾಂತ ಶಿವಯೋಗಿಗಳು ಈ ರೀತಿ ಹೇಳಿದ್ದಾರೆ. ಇರುವುದೊಂದು ಕನ್ನಡಿಯ ನೂರಾರು ಜನಪಿಡಿಯೇ, ಅವರವರ ರೂಪನು ಅವರವರು ಕಾಂಬಂತೆ. ಹಾಗಾಗಿ ಅಲ್ಲಮನನ್ನ ಎದುರಾದರೆ, ಅಲ್ಲಮನೊಂದಿಗೆ ಒಡನಾಡಿದರೆ ನಮ್ಮ ಮಿತಿಗಳು ಪ್ರಕಟವಾಗುತ್ತವೆ, ನಮ್ಮ ತಿಳುವಳಿಕೆ ಎಷ್ಟು ಅಂತ ಮಾತ್ರ ಗೊತ್ತಾಗುತ್ತೆ. ಆದರೆ ಅಲ್ಲಮ ಏನು, ಎತ್ತ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಇದಕ್ಕೆ ಒಂದು ಕಡೆ ಅಲ್ಲಮ ತನ್ನ ವಚನಗಳ ಮೂಲಕ ರೂಪಿಸಿದ ತತ್ವಮೀಮಾಂಸೆ ಮತ್ತು ಅವನು ರೂಪಿಸಿದ ದರ್ಶನ ಕಾರಣವಾದರೆ, ಮತ್ತೊಂದು ಕಡೆ ನಮ್ಮ ಆಲೋಚನೆಗಳ ಸ್ವರೂಪ ಮತ್ತು ಸ್ವಭಾವಗಳು ಕಾರಣ. ಅಲ್ಲಮನನ್ನು ಓದಲು ಅಥವಾ ಅವನೊಂದಿಗೆ ಒಡನಾಡಲು ಎರಡು ಬಗೆಯ ಆಕರಗಳು ಇದ್ದಾವೆ. ಮೊದಲನೇದು ಅಲ್ಲಮ ಬರೆದಂತಹ ಅಥವಾ ಅಲ್ಲಮ ಕಟ್ಟಿದಂತಹ ವಚನಗಳು, ಮತ್ತೊಂದು ಅಲ್ಲಮನನ್ನು ಕುರಿತು ಪ್ರಕಟವಾಗಿರತಕ್ಕಂಥ ಬಹಳ ದೊಡ್ಡ ಪ್ರಮಾಣದ ಭಾಷಿಕ ಸಂಕಲನ. ಈ ವಿಷಯದ ಚರ್ಚೆಗೆ ಎರಡು ವಿಧಾನಗಳು ಇದ್ದಾವೆ. ಒಂದು ಸಿದ್ಧ ವಸ್ತು, ಉತ್ಪಾದಿತ ವಸ್ತು ಅಥವಾ ಇರುವಿಕೆ, ಇನ್ನೊಂದು ಬದಲಾಗುವಿಕೆ ಅಥವಾ ಚಲನಶೀಲತೆ. ಇದನ್ನು ಆಗುವಿಕೆ ಎಂದು ಕೂಡ ನಾವು ಕರಿತೀವಿ. ಇದರ ಪ್ರಕಾರ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ವಿಷಯವೂ ನಿರಂತರವಾಗಿ ಬದಲಾಗ್ತಾ ಇರುತ್ತದೆ ಅಥವಾ ಬದಲಾಗ್ತಾ ಹೋಗುತ್ತದೆ. ಅದನ್ನು ಕುರಿತ ನಮ್ಮ ಗ್ರಹಿಕೆ, ನಮ್ಮ ಆಲೋಚನೆ, ಅಭಿವ್ಯಕ್ತಿಯೂ ಕೂಡ ಬದಲಾಗ್ತಾ ಇರಬೇಕು. ಇದು ನಡೆಯದಿದ್ದರೆ, ಅಂದರೆ ಆ ರೀತಿ ಬದಲಾಗದೇ ಇದ್ದರೆ ನಮ್ಮ ಆಲೋಚನೆ ಯಾಂತ್ರಿಕವಾಗುತ್ತೆ ಮತ್ತು ಕೇವಲ ಮಾಹಿತಿ ಪ್ರದಾನವಾಗ್ತದೆ. ಆದರೆ ಅಲ್ಲಮ ಈ ಯಾಂತ್ರಿಕ ಆಲೋಚನೆಗೆ ಭಿನ್ನವಾದವನು. ನಾವು ಅಲ್ಲಮನನ್ನು ಅರಿಯಲು ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಸತ್ಯದ ಸ್ವರೂಪ ಏನು ಎಂಬುದನ್ನು ವಿವರಿಸಿಕೊಳ್ಳಬೇಕಾಗ್ತದೆ. ಕೆಲವರು ನಾನು ಸತ್ಯವನ್ನು ಹೇಳ್ತೇನೆ ಎಂದು ಹೇಳುವುದನ್ನು ನಾವು ಕೇಳ್ತೀವಿ. ಇನ್ನು ಕೆಲವರು ನಾನು ಇದ್ದುದನ್ನು ಇದ್ದಂತೆಯೇ ಹೇಳುತ್ತೇನೆ ಎಂದು ಹೇಳ್ತಾರೆ. ಅವರ ಪ್ರಕಾರ ಇದ್ದುದನ್ನು ಇದ್ದಂತೆಯೇ ಹೇಳುವುದು ಅಂದರೆ ಏನು ಮತ್ತು ಹೇಗೆ, ಇದನ್ನು ನಾವು ವಿವರಿಸಿಕೊಳ್ಳಬೇಕಾಗುತ್ತೆ. ಉದಾಹರಣೆಗೆ ಹಳ್ಳ, ನದಿ, ಕಾಲುವೆ
ಮುಂತಾದ ಕಡೆ ನೀರು ಹರಿತಾ ಇರ್ತದೆ. ಅದರ ಎದುರಿಗೆ ನಾವು ನಿಂತಿದ್ವಿ ಅಂತ ಅಂದ್ಕೊಳ್ಳೋಣ. ಆ ಹರಿಯುವ ನೀರನ್ನ ನೋಡಿದ ನಾವು ಅನಂತರ ಆ ಹರಿಯುವ ಕ್ರಿಯೆಯನ್ನು ನೋಡಿ ಅದಕ್ಕೊಂದು ಭಾಷಿಕ ಅಭಿವ್ಯಕ್ತಿಯನ್ನ ಕ್ರಿಯೇಟ್ ಮಾಡ್ತೀವಿ. ಅದು ಹೇಗಿರುತ್ತೆ? ಇದನ್ನ ಇದ್ದಂತೆಯೇ ಹೇಳಬೇಕು ಅನ್ನೋದಾದ್ರೆ ಹೇಗೆ ಹೇಳಬಹುದು? ನೀರು ಹರಿದು ಹೋಗ್ತಾ ಇದೆ ಅಂತ ಒಬ್ರು ಹೇಳ್ಬೋದು, ಇನ್ನೊಬ್ರು ನೀರು ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು, ಮೂರನೇವರು ನೀರು ಹರಿದು ಹೋಗ್ತಿದೆ ಮತ್ತು ನೀರು ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು, ನಾಲ್ಕನೇವರು ನೀರು ಹರಿದು ಬರ್ತಾ ಇದೆ ಮತ್ತು ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಸರಿ ಅಂತಲೂ ಅಥವಾ ಯಾವುದಾದ್ರೂ ಒಂದನ್ನು ತಪ್ಪು ಅಂತಲೂ ಹೇಳಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ನಿಂತ ನೀರಲ್ಲ, ಹರಿತಾ ಇರ್ತಕ್ಕಂಥ ನೀರು. ಹಾಗಾಗಿ ಹರಿತಾ ಇರ್ತಕ್ಕಂಥ ನೀರಿನ ಬಗೆಗೆ ನಾವು ಒಂದೇ ರೀತಿಯಲ್ಲಿ ಹೇಳಕ್ಕಾಗಲ್ಲ, ಒಂದಕ್ಕಿಂತ ಹೆಚ್ಚು ಬಗೆಯಲ್ಲಿ ನಾವು ಹೇಳಬೇಕಾಗತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ ಆ ನೀರು ತನ್ನ ಕ್ರಿಯೆಯಲ್ಲಿ ನಿರಂತರವಾಗಿ ಬದಲಾಗ್ತಾ ಇದೆ, ಅದು ಹರಿತಾ ಇದೆ. ಆ ಕಾರಣಕ್ಕಾಗಿ ಅದನ್ನು ಕುರಿತ ನಮ್ಮ ಭಾಷಿಕ ಅಭಿವ್ಯಕ್ತಿಯು ಕೂಡ ಬದಲಾಗ್ತಾ ಹೋಗುತ್ತೆ. ಇಡೀ ಪ್ರಪಂಚ, ನಿಸರ್ಗ ಮತ್ತು ಮನುಷ್ಯ ಜೀವನ ಇವು ನಿರಂತರವಾಗಿ ಬದಲಾಗ್ತಾ ಇರ್ತವೆ. ಯಾವುದೂ ಕೂಡ ಜಡವಾಗಿ ಇರೋದಿಲ್ಲ. ಹಾಗೆ ಜಡವಾಗಿರ್ತವೆ ಅಂತ ನಾವು ತಿಳಿದ್ರೆ ಆ ತಿಳುವಳಿಕೆ ಜಡವೇ ಹೊರತು ಅದರ ವಸ್ತುಸ್ಥಿತಿ ಜಡ ಅಲ್ಲ. ಪ್ರಪಂಚ, ನಿಸರ್ಗ ಮತ್ತು ಮನುಷ್ಯ ಜೀವನ ಇವು ನಿರಂತರವಾಗಿ ಬದಲಾಗ್ತಾ ಇರೋದರಿಂದ ಈ ಬದಲಾಗುವ ಬಗೆಯನ್ನು ಬದಲಾಗುವ ಕ್ರಮದಲ್ಲೇ ನಾವು ತಿಳಿಯಬೇಕಾಗುತ್ತೆ. ಹಾಗೆ ತಿಳಿದರೆ ಅಂತಹ ತಿಳುವಳಿಕೆ ಜಡ ಅಲ್ಲ, ಅದು ಚಲನಶೀಲ. ಅಂದರೆ ಬದಲಾಗುವ ಪರಿಯಲ್ಲೇ ಗ್ರಹಿಸಬೇಕು, ತಿಳಿಯಬೇಕು ಮತ್ತು ಅಭಿವ್ಯಕ್ತಿಸಬೇಕು. ಜಗತ್ತಿನ ತತ್ವಶಾಸ್ತ್ರದಲ್ಲಿ ಲೋಕವನ್ನು ಗ್ರಹಿಸುವ ಈ ಕ್ರಮಗಳ ಬಗೆಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದವೆ. ಜೈನ ತತ್ವಜ್ಞಾನದಲ್ಲಿ ಏಕಾಂತವಾದ, ಅನೇಕಾಂತವಾದ, ಸ್ಯಾದ್ವಾದ ಎಂಬ ಪರಿಕಲ್ಪನೆಗಳು ಇದ್ದಾವೆ. ಬೌದ್ಧ ತತ್ವಜ್ಞಾನದಲ್ಲಿ ಪ್ರತೀತ್ಯ ಸಮುತ್ಪಾದ ಸಿದ್ಧಾಂತ ಇದೆ. ಈ ಪರಿಕಲ್ಪನೆಗಳು ಜಗತ್ತು ಹಾಗೂ ನಿಸರ್ಗ ಬದಲಾಗುವ ಪರಿಯನ್ನ ಆ ಬದಲಾಗುವ ಕ್ರಮದಲ್ಲೇ ಅರಿಯುವ ಜ್ಞಾನಮೀಮಾಂಸೆ. ವಿಶೇಷವೆಂದರೆ ವಚನಗಳಲ್ಲಿ ಕೂಡ ಈ ಪರಿಕಲ್ಪನೆ ಅರಿವಿನಯ ಬೀಜಗಳು ಇದ್ದಾವೆ. ನಿರಾಳ, ಬಯಲು ಇತ್ಯಾದಿ ಮಾತುಗಳು ವಚನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಲ್ಲಮನಲ್ಲಿ ಮತ್ತೆ ಮತ್ತೆ ಬರ್ತವೆ. ಅಲ್ಲಮ ನಮಗೆ ತಗ್ಗಂಟಾಗುವುದು ಎಲ್ಲಿ ಮತ್ತು ಯಾಕೆ ಎಂಬ ಬಗೆಗೆ ಆಲೋಚನೆ ಮಾಡಬಹುದು. ಅದಕ್ಕೆ ಪೂರಕವಾಗಿ ಅಲ್ಲಮನ ವಚನಗಳಿಂದ ಕೆಲವು ಉಕ್ತಿಗಳನ್ನು ನಾವು ಉಲ್ಲೇಖ ಮಾಡಬಹುದು. ಸಂಬಂಧವೇ ಅಸಂಬಂಧವಾಗಿ, ಅಸಂಬಂಧವೇ ಸಂಬಂಧವಾಗಿ, ಉತ್ತಮಾಂಗ ಎಂಬುದು ನೆತ್ತಿಯ ಮೃತ್ಯು, ಸ್ವರೂಪ ನಿರೂಪ ಎಂದು ಅರಿಯರು, ಹೆಸರಿಟ್ಟು ಕರೆಯುವ ಕಷ್ಟವ ನೋಡ, ನೋಡಲಿಲ್ಲದ ಶೃಂಗಾರ, ಮಾತಾಡಲಿಲ್ಲದ ಶಬ್ದ, ಧ್ಯಾನ ಧ್ಯಾನಿಸಲು ಅರಿಯದು, ಈ ರೂಪದ ವಚನಗಳು ನಮ್ಮ ಗ್ರಹಿಕೆಯ ಸ್ವರೂಪವನ್ನು ಅಲ್ಲಾಡಿಸ್ತವೆ. ಈ ಸ್ವರೂಪವನ್ನು ವಿವರಿಸಲು ಸಾಧ್ಯವೇ ಅಥವಾ ನಿರೂಪವನ್ನು ವಿವರಿಸಲು ಸಾಧ್ಯವೇ? ಇವೆಲ್ಲವೂ ಅವಕ್ಕೆ ನಾವು ಇಟ್ಟಿರುವ ಹೆಸರು ಅಷ್ಟೇ. ಇದು ಅಲ್ಲಮನ ಅತ್ಯಂತ ಸ್ಪಷ್ಟವಾದ ಮತ್ತು ಖಚಿತವಾದ ನಿರೂಪಣೆ ಹಾಗೂ ನಿಲುವು. ಅಲ್ಲಮನ ತತ್ವವನ್ನು ಅರಿಯುವ ಸಾಧ್ಯತೆಗಳನ್ನು ಕುರಿತು ಕೆಲವು ವಿಚಾರಗಳನ್ನು ಮುಂದುವರಿಸೋದಾದರೆ, ಈ ತತ್ವವನ್ನು ಅರಿಯುವುದಂದ್ರೆ ಏನು ಎಂಬುದೇ ಮೂಲಭೂತವಾದ ಒಂದು ಪ್ರಶ್ನೆ. ಅದನ್ನು ಕಟ್ಟುವ ಆಲೋಚನಾ ವಿಧಾನದ ಸ್ವರೂಪ ಹಾಗೂ ಸ್ವಭಾವವನ್ನು ನಾವು ವಿವರಿಸಿಕೊಳ್ಳಬೇಕಾಗ್ತದೆ. ಆಲೋಚನಾ ವಿಧಾನದ ಸ್ವರೂಪ ಹಾಗೂ ಅದರ ಸ್ವಭಾವವನ್ನು ಎರಡು ಬಗೆಯಲ್ಲಿ ವಿವರಿಸಿಕೊಳ್ಳಬಹುದು. ಆಲೋಚನೆಗಳನ್ನು ಸಿದ್ಧ ವಸ್ತುಗಳು, ಸಿದ್ಧ ಸಾಮಗ್ರಿ ಎಂದು ತಿಳಿಯುವುದು ಒಂದು ಬಗೆ. ಇದನ್ನು ಪ್ರಾಡಕ್ಟ್ ಅಂತ ಕರೀತಾರೆ. ಇದರಲ್ಲಿ ಆಲೋಚನೆಗಳು ಸಿದ್ಧ ಮಾದರಿಯಲ್ಲಿ ಇರ್ತವೆ ಅಥವಾ ವಸ್ತುಸ್ಥಿತಿಯ ಜಡಸ್ಥಿತಿಯನ್ನು ಇದು ಗ್ರಹಿಸುತ್ತದೆ. ಅಂದರೆ ಲೋಕವು ಪರಿವರ್ತನೆ ಆಗ್ತಾ ಇಲ್ಲ, ಬದಲಾಗ್ತಾ ಇಲ್ಲ, ಅದು ಇದ್ದಂತೆ ಇದೆ ಎಂಬ ನಂಬಿಕೆ ಇಲ್ಲಿ ಮುಖ್ಯವಾದದ್ದು. ಹಾಗಾಗಿ ಇದನ್ನು ಇರುವಿಕೆ ಕುರಿತ ಗ್ರಹಿಕೆ ಅಂತ ನಾವು ಕರಿತೀವಿ. ಇದಲ್ಲದೆ ಮತ್ತೊಂದು ಆಲೋಚನಾ ವಿಧಾನ ಇದೆ. ಇದರ ಪ್ರಕಾರ ಲೋಕದಲ್ಲಿ ಪ್ರತಿಯೊಂದು ಬದಲಾಗ್ತಾ ಇರ್ತದೆ, ಪ್ರತಿಯೊಂದು ಪರಿವರ್ತನೆಯಾಗ್ತಾ ಇರ್ತದೆ. ಇದು ಭೌತಿಕ ನೆಲೆ ಮತ್ತು ಅಭೌತಿಕ ನೆಲೆ ಎರಡರಲ್ಲೂ ಸದಾ ನಡೀತಾ ಇರ್ತದೆ. ಅದು ನಿಸರ್ಗ ಇರ್ಬೋದು, ಪರಿಸರ ಇರ್ಬೋದು, ಪ್ರಕೃತಿ ಇರ್ಬೋದು, ಮಾನವರ ಬಹಿರಂಗ ಮತ್ತು ಅಂತರಂಗದ ಬದುಕಿರ್ಬೋದು, ಇವೆಲ್ಲವೂ ನಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಬದಲಾಗ್ತಾ ಇರ್ತವೆ, ಪರಿವರ್ತನೆ ಆಗ್ತಾ ಇರ್ತವೆ. ಇದನ್ನು ನಾವು ಆಗುವಿಕೆ ಅಂತ ಕರಿತೀವಿ. ಈ ಆಗುವಿಕೆಯನ್ನು
ಅದು ಹೇಗೆ ಬದಲಾಗ್ತದಲ್ಲ ಆ ಕ್ರಮದಲ್ಲಿ ಗ್ರಹಿಸಿ ಅಭಿವ್ಯಕ್ತಿಸಿದ್ರೆ ಅದನ್ನು ನಾವು ಪ್ರಾಸೆಸ್ ಅಂತ ಕರಿತೀವಿ. ಅಲ್ಲಮ ಈ ಪ್ರಾಸೆಸ್ನ ತಿಳುವಳಿಕೆ ಉಳ್ಳವನು, ಅಲ್ಲಮ ಈ ಪ್ರಾಸೆಸ್ಸಿನ ಒಂದು ಜ್ಞಾನವನ್ನು ರೂಪಿಸಿದವನು. ಈಗ ಅಲ್ಲಮನ ತತ್ವಮೀಮಾಂಸೆಯನ್ನು ನಾನು ಬಹಳ ಮುಖ್ಯವಾದ ಮೂರು ಅಂಶಗಳನ್ನು ವಿಶ್ಲೇಷಣೆ ಮಾಡ್ತಾ ನಿಮ್ಮ ಜೊತೆಗೆ ಕೆಲವು ಅಂಶಗಳನ್ನು ಹಂಚಿಕೊಳ್ತೇನೆ. ಮೊದಲನೇದು, ಆ ಅಲ್ಲಮನಲ್ಲಿ ನಮಗೆದ್ದು ಕಾಣುವಂಥದ್ದೇ ಅವನು ರೂಪಿಸಿರುವ ಭಾಷೆ. ಅಂದರೆ ಕವಿಗಳು ತಮ್ಮ ಕಾವ್ಯದ ಸೃಷ್ಟಿಗೆ ಭಾಷೆಯನ್ನು ಬಳಸ್ತಾರೆ ಎಂಬುದು ಒಂದು ಅಭಿಪ್ರಾಯ. ಇನ್ನು ಕೆಲವರು ತಮ್ಮ ಕಾವ್ಯವನ್ನು ರೂಪಿಸಲು ತಮ್ಮದೇ ಆಗಿರತಕ್ಕಂಥ ಭಾಷೆಯನ್ನು ಸೃಷ್ಟಿಸುತ್ತಾರೆ ಎಂಬುದು ಮತ್ತೊಂದು ನಿಲುವು. ನಿಜವಾಗಲೂ ಅಲ್ಲಮ ಅವನ ಕಾಲದಲ್ಲೇ ಇದ್ದಂಥ ಭಾಷೆಯನ್ನು ಬಳಸಲಿಲ್ಲ. ಅವನು ತನ್ನ ತತ್ವಮೀಮಾಂಸೆಯ ವಚನಗಳ ಮೂಲಕ ಹೇಳಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಾವ್ಯ ಭಾಷೆಯನ್ನು, ಕಾವ್ಯ ಶಿಲ್ಪವನ್ನು, ಕಾವ್ಯದ ಭಾಷಿಕ ಅಭಿವ್ಯಕ್ತಿ ಕ್ರಮವನ್ನು ಅವನು ರೂಪಿಸಿದ ಮತ್ತು ಸೃಷ್ಟಿಸಿದ. ಅಲ್ಲಮ ಕವಿಯಾಗಿ ತತ್ವಮೀಮಾಂಸಕನಾಗಿ ತನ್ನದೇ ಭಾಷೆಯನ್ನು ಸೃಷ್ಟಿಸಿಕೊಂಡಿರುವುದು ಒಂದು ಬಗೆ. ಇದು ಕೆಲವು ಕವಿಗಳಲ್ಲಿ ಹಾಗೂ ತತ್ವಮೀಮಾಂಸಕರಲ್ಲಿ ಕ್ರಿಯಾಶೀಲವಾಗಿರುತ್ತದೆ. ಅಲ್ಲಮನಲ್ಲಿ ಇದು ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲೇ ಇದೆ ಅನ್ನೋದು ಅವನ ವಚನಗಳನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ. ಅಂಥ ಕೆಲವು ವಚನಗಳನ್ನು ನಾವು ಉಲ್ಲೇಖ ಮಾಡೋದಾದರೆ, ಆಶಯ ವೇಷ ಧರಿಸಿ ಭಾಷೆ ಪಲ್ಲಟವಾದರೆ ಎಂತಯ್ಯ ಶರಣ ಪಥವೇದ್ಯವಹುದು. ಆಶಯ ವೇಷದ ಭಾಷೆಗೆ ಗುಹೇಶ್ವರನೇ ಸಾಕ್ಷಿಯಾಗಿ ಛಿ ಎಂಬೆನು. ಭಾಷೆ ಎಂಬುದು ಪ್ರಾಣಘಾತುಕ, ಶಬ್ದದ ಲಜ್ಜೆಯ ನೋಡ, ಮಾತೆಂಬುದು ಜ್ಯೋತಿರ್ಲಿಂಗ, ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು. ಆಳವನು ಅರಿಯದ ಭಾಷೆ ಬಹುಕುಳವಾದ ನುಡಿ, ಎಂತು ಎರಡರ ನುಡಿ ಹುಸಿಯಯ್ಯ, ಬಹುಭಾಷಿತರು ಸುಭಾಷಿತ ವರ್ಜಿತರು ಶರಣಸತಿ ಲಿಂಗಪತಿ ಎಂಬರು ಹುಸಿಯಯ್ಯ. ಶಬ್ದ ಸಂಭ್ರಮದ ಮದವು ಅಳಿಯದೆ, ಇಂಥ ಅನೇಕ ವಚನಗಳ ಸಾಲುಗಳಲ್ಲಿ ಅಲ್ಲಮ ಸೃಷ್ಟಿಸಿರ್ತಕ್ಕಂಥ ಅಸಾಮಾನ್ಯವಾದ ಭಾಷಿಕ ಜ್ಞಾನ ಇದೆ. ಅಂದರೆ ಅಲ್ಲಮ ತನ್ನದೇ ಆಗಿರತಕ್ಕಂಥ ಭಾಷೆಯನ್ನು ಸೃಷ್ಟಿಸುವುದರ ಜೊತೆಗೆ ಭಾಷೆ ಎಂದರೆ ಏನು, ಅದರ ಸಾಮಾಜಿಕ ಕ್ರಿಯಾಶೀಲತೆ, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಯಾಶೀಲತೆ, ಅದರ ಸ್ವಭಾವ ಏನು ಎಂಬುದನ್ನು ಕೂಡ ಅವನು ಸೃಷ್ಟಿಸಿದ ತನ್ನ ಭಾಷೆಯೇ ಮೂಲಕವೇ ಅವನು ಅಭಿವ್ಯಕ್ತಿಸಿದ್ದಾನೆ ಎಂಬುದು ಬಹಳ ದೊಡ್ಡ ಹೆಚ್ಚುಗಾರಿಕೆ ಅಂತ ನನಗೆ ಅನ್ನಿಸ್ತದೆ. ನೋಡಲಿಲ್ಲದ ಶೃಂಗಾರ, ಮಾತಾಡಲಿಲ್ಲದ ಶಬ್ದ, ಹೀಗೆ ಅನೇಕ ಆ ವಚನದ ಸಾಲುಗಳು ನಮ್ಮನ್ನು ದಿಗ್ಭ್ರಮೆಗೊಳಿಸ್ತವೆ. ಇನ್ನು ಅಲ್ಲಮ ರೂಪಿಸಿದ ಅರಿವಿನ ಸ್ವರೂಪ ಯಾವುದು? ಅರಿವು ಕುರಿತ ವಿಚಾರ ಅಲ್ಲಮನ ಬಹುತೇಕ ವಚನಗಳಲ್ಲಿ ಬರುತ್ತದೆ. ಅರಿವು ಮತ್ತು ತಿಳಿವು ಈ ಎರಡು ಪದಗಳು ಹಾಗೂ ಅವುಗಳು ಕೊಡುವ ಅರ್ಥ ಸಾಧ್ಯತೆಗಳನ್ನು ಕನ್ನಡ ಚಿಂತನೆಯಲ್ಲಿ ಒಂದು ಹಂತದಲ್ಲಿ ಸಂವಾದ ನೆಲೆಯಲ್ಲಿ ಒಪ್ಪಲಾಗಿದೆ. ಆದರೆ ಅವೆರಡಕ್ಕೂ ಸೂಕ್ಷ್ಮವಾದ ವ್ಯತ್ಯಾಸಗಳಿದ್ದಾವೆ, ಅದರ ಚರ್ಚೆಗೆ ನಾನು ಇಲ್ಲಿ ಹೋಗೋದಿಲ್ಲ. ಇವೆರಡಕ್ಕೂ ತಾತ್ವಿಕ ನೆಲೆಯಲ್ಲಿ ಇರುವ ಸಾಮ್ಯತೆ ಅಂದರೆ ಇವೆರಡೂ ಕೂಡ ಪ್ರಕ್ರಿಯೆಗಳು. ಅರಿಯುವುದು, ತಿಳಿಯುವುದು, ಹೀಗೆ ಇವೆರಡೂ ಪ್ರಕ್ರಿಯೆಗಳು. ಅರಿಯುವುದರಿಂದ ಅರಿವು ಸೃಷ್ಟಿಯಾಗ್ತದೆ ಮತ್ತು ತಿಳಿಯುವುದರಿಂದ ತಿಳಿವು ಕೂಡ ಸೃಷ್ಟಿಯಾಗುತ್ತೆ. ಇದಕ್ಕೆ ಪೂರಕವಾಗಿ ಅಲ್ಲಮನ ಕೆಲವು ವಚನಗಳನ್ನು ನಾವು ನೋಡೋದಾದರೆ, ಅರಿದು ಅರಿದು ಅರಿವು ಬಂಜೆಯಾಯಿತು, ಮರೆ ಮರೆದು ಮರಹು ಬಂಜೆಯಾಯಿತು, ಅರಿದೆ ಎಂಬುದು ಬಯಲು, ಅರಿಯ ಎಂಬುದು ಬಯಲು, ಉಪಮೆ ಉಪಮೇಯಿಸಲು ಅರಿಯದೆ ಉಪಮಾತೀತವೆನ್ನುತ್ತಿದ್ದಿತು, ಅರಿವು ಅರಿವಿನ ಮರೆಯಲ್ಲಿ ಇರಿದುದು, ಪರಾಪರವೆಂದು ನುಡಿಯುತ್ತಿದ್ದಿತು, ಧ್ಯಾನ ಧ್ಯಾನಿಸಲು ಅರಿಯದು, ತನ್ನ ಅರಿದವಂಗೆ ಇದರೆಂಬುದು ಇಲ್ಲ, ತನ್ನ ಅರಿದವಂಗೆ ಇದರೆಂಬುದು ಉಂಟು, ಆವ ಸಂಬಂಧವನ್ನೂ ಅರಿಯರು, ಇದೇನೋ ಇದೆಂತೋ ಅರಿಯಲೇಬಾರದು, ಇದೇನೋ ಇದೆಂತೋ ಅರಿಯಲೇಬಾರದು, ಅರಿವು ತೋರದೆ ಇರಬೇಕು, ಹಿರಿಯರು ತಮ್ಮ ತಮ್ಮ ಅರಿಯದೆ ಕೆಟ್ಟರು, ತನ್ನ ಅರಿಯದ ಅರಿವು ಎಂತುಟೋ, ತನ್ನ ಮರೆದ ಮರೆ ಎಂತುಟೋ, ಇಂಥ ಅನೇಕ ವಚನದ ಸಾಲುಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬಹುದು. ತನ್ನ ಅರಿದವಂಗೆ ಇದಿರು ಎಂಬುದು ಇಲ್ಲ, ತನ್ನ ಅರಿದವಂಗೆ ಇದಿರು ಎಂಬುದು ಉಂಟು, ಇಂಥ ರಚನೆಗಳ ಮೂಲಕ ಇಂಥ ಸಂಬಂಧಗಳನ್ನು ಕಲ್ಪಿಸುವುದರ ಮೂಲಕ ನಮ್ಮ ಜಾಡಿಗೆ ಬಿದ್ದಿರುವ ಗ್ರಹಿಕೆಯ ನೆಲೆಗಳನ್ನು ಅಲ್ಲಮ ಒಂದೇ ಸಲ ಭೇದಿಸಿಬಿಡ್ತಾನೆ. ಅರಿದು ಅರಿದು ಅರಿವು ಬಂಜೆಯಾಯಿತು, ಮರೆ ಮರೆದು ಮರವು ಬಂಜೆಯಾಯಿತು. ಮೇಲಿನ ಈ ವಚನದ ಸಾಲುಗಳ ಗ್ರಹಿಕೆಯ ಮುಂದುವರಿಕೆಯಂತೆ ಇವೆ ಅಂತ ನನಗೆ ಅನ್ನಿಸ್ತದೆ. ಇನ್ನು ಅಲ್ಲಮ ತನ್ನ ದರ್ಶನದ ಮೂಲಕ, ತನ್ನ ತತ್ವಮೀಮಾಂಸೆಯ ಮೂಲಕ ರೂಪಿಸಿದ ನೋಟಕ್ರಮ ಯಾವುದು?
ಇದರ ಚರ್ಚೆಗಿಂತ ಮೊದಲು ನಾನು ನೋಟಕ್ರಮಕ್ಕೆ ಸಂಬಂಧಪಟ್ಟಂತಹ ವಚನದ ಎರಡು ಮೂರು ಸಾಲುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ನೋಡುವುದ ನೋಡಲು ಅರಿಯದೆ ಕೆಟ್ಟಿತ್ತು ಈ ಲೋಕವೆಲ್ಲ, ನೋಡುವುದ ನೋಡಬಲ್ಲಡೆ ಕೂಡಲಿಲ್ಲ ಆಗಲಿಲ್ಲ, ನೋಡುವುದ ಕೂಟದ ಅದಲದ ಸುಖವನ್ನು ನಿಮ್ಮ ಶರಣವಲ್ಲ. ಅಕ್ಷರದಲ್ಲಿ ಅಭ್ಯಾಸವ ಮಾಡಿ ಬರೆವ ತೊಡೆವ ಪರಿ ಇನ್ನೆಂತೋ. ಸ್ವರೂಪವೆಂಬುದು ಅದಾವುದು, ನಿರೂಪವೆಂಬುದು ಅದಾವುದು, ಅರಿಯರಾಗಿ ಆದಿ ನಿರಾಳ ಮತ್ತೆ ನಿರಾಳ ಊರ್ಧ್ವ ನಿರಾಳ. ತೊಡೆಯಬಾರದ ಲಿಪಿಯನ್ನು ಬರೆಯಬಾರದು ನೋಡ, ತಾ ನಡೆವಡೆ ನಡೆಗೆಟ್ಟ ನಡೆಯ ನಡೆಯುವುದಯ್ಯ, ತಾ ನುಡಿವಡೆ ನುಡಿಗೆಟ್ಟ ನುಡಿಯ ನುಡಿಯುವುದಯ್ಯ. ರೂಹಿಲ್ಲದ ಸಂಗವ ಮಾಡಬೇಕು, ನುಡಿಯಿಂದ ನಡೆಗೆಟ್ಟಿತ್ತು, ನಡೆಯಿಂದ ನುಡಿಗೆಟ್ಟಿತ್ತು. ಇಂತಹ ವಚನ ಸಾಲುಗಳನ್ನು ಗಮನಿಸಿದ್ರೆ ಈ ಬಹುತೇಕ ಇಲ್ಲಿ ನಿಷೇಧಾರ್ಥದ ಮೂಲಕ ಅಲ್ಲವ ಮಾತಾಡ್ತಿದ್ದಾನೆ ಅಂತ ಕಾಣಿಸ್ತದೆ. ಎರಡು ನಿಷೇಧಾರ್ಥಕಗಳನ್ನ ಒಮ್ಮೆಗೆ ಒಟ್ಟಿಗೆ ಸೇರಿಸೋದು ಅಲ್ಲವನ ಒಂದು ಗಂಭೀರವಾಗಿರ್ತಕ್ಕಂಥ ಶೈಲಿ ಮತ್ತು ಅಭಿವ್ಯಕ್ತಿಯ ವಿಧಾನ. ಹಾಗಾಗಿ ಮೊದಲ ನೋಟಕ್ಕೆ ಇದು ನಮ್ಮ ಗ್ರಹಿಕೆಗೆ ಸಿಗೋದಿಲ್ಲ. ಇದು ಕೇವಲ ಭಾಷಿಕ ನೆಲೆಯಲ್ಲಿ ವಿರಮಿಸಿದ್ದರೆ ಇದಕ್ಕೆ ಕವಿತ್ವದ ಅಸಾಧ್ಯ ಶಕ್ತಿಯೊಂದು ಒದಗ್ತಾ ಇತ್ತು. ಕನ್ನಡದ ಬೇಂದ್ರೆ ಮತ್ತು ಗೋಪಾಲಕೃಷ್ಣ ಅಡಿಗ ಮುಂತಾದ ಕೆಲವೇ ಜನ ಕವಿಗಳು ಈ ಬಗೆಯಲ್ಲಿ ಕವಿತೆಗಳನ್ನು ಕಟ್ಟಿದ್ದಾರೆ. ಆದರೆ ಅಲ್ಲಮನ ಪ್ರತಿಯೊಂದು ಅಭಿವ್ಯಕ್ತಿಯೂ ಕೂಡ ಅಸಾಮಾನ್ಯ ಕವಿತ್ವದಿಂದ ಶಕ್ತಿಶಾಲಿ ತತ್ವಮೀಮಾಂಸೆಗೆ ದಾಟುತ್ತದೆ, ಅಥವಾ ಇದನ್ನು ಹೀಗೂ ಹೇಳಬಹುದು ಅಂತ ಕಾಣಿಸ್ತದೆ. ಅಲ್ಲಮ ತನ್ನ ಶಕ್ತಿಶಾಲಿ ತತ್ವಮೀಮಾಂಸೆಯನ್ನ ವಚನವನ್ನಾಗಿ ಕವಿತ್ವವನ್ನಾಗಿ ಅರಳಿಸುತ್ತಾನೆ. ಇದಕ್ಕೆ ಒಂದು ಕಡೆ ಭಾಷೆಯನ್ನು ಸೃಷ್ಟಿಸುವ ಮಹಾನ್ ಪ್ರತಿಭೆಯು, ಅಗಾಧವಾದ ಹಿಡಿತವು, ಜೊತೆಗೆ ತತ್ವಮೀಮಾಂಸೆಯ ಬಗೆಗೆ ಅತ್ಯಂತ ಮೇರು ಹಂತದ ಸಾಧನೆಯು ಸಾಧ್ಯವಾದಾಗ ಮಾತ್ರ ಇಂತಹದ್ದು ಹುಟ್ಟುತ್ತದೆ. ಇಲ್ಲದಿದ್ರೆ ವಚನವೂ ಹುಟ್ಟೋದಿಲ್ಲ, ಅದು ಕವಿತ್ವ ಕೂಡ ಆಗೋದಿಲ್ಲ, ತತ್ವಮೀಮಾಂಸೆಯಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಒಣ ಹೇಳಿಕೆಗಳನ್ನ ಒರಟು ವಾಕ್ಯಗಳನ್ನ ಒಂದರ ಕೆಳಗೆ ಒಂದನ್ನು ಬರೆದು ಇದು ಕವನ ಎಂದು ಹೇಳಬಹುದಾದ ಸಂದರ್ಭದಲ್ಲಿ ನಮಗೆ ಅಲ್ಲಮ ಯಾಕೆ ಮುಖ್ಯ ಆಗ್ತಾನೆ ಅಂತಂದ್ರೆ, ಅವನ ವಚನಗಳು ಒಂದು ನಿಷೇಧಾರ್ಥಕಗಳನ್ನ ಕೊಡುತ್ತಲೇ ಅದರ ಮೂಲಕ ನಿಷೇಧವಲ್ಲದ ಮತ್ತೊಂದು ಅರ್ಥ ಸಾಧ್ಯತೆಯನ್ನ ಹುಟ್ಟಿಸ್ತದೆ. ನಾನು ಆಗ್ಲೇ ಹೇಳಿದೆ, ನಿಷೇಧಾರ್ಥಗಳನ್ನು ಒಟ್ಟಿಗೆ ಜೋಡಿಸ್ತಾನೆ. ಎರಡು ನಿಷೇಧಾರ್ಥಗಳನ್ನ ಒಟ್ಟಿಗೆ ಸೇರಿಸುವುದು ಅಲ್ಲಮನ ಒಂದು ಗಂಭೀರವಾದ ಶೈಲಿ ಅಂತ ಏನು ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ವಿವರಿಸೋದಾದ್ರೆ, ತೊಡೆಯಬಾರದ ಲಿಪಿಯ ಬರೆಯಬಾರದು, ತೊಡೆಯಬಾರದು ಬರೆಯಬಾರದು, ಇವು ಎರಡೂ ಕೂಡ ನಿಷೇಧಾರ್ಥಕ ಪದಗಳು. ವಚನದ ಸೌಷ್ಠವಕ್ಕಾಗಿಯೋ ಅಥವಾ ಕವಿತ್ವದ ಶಕ್ತಿ ಹೆಚ್ಚುಗಾರಿಕೆಗಾಗಿಯೋ ಅಲ್ಲಮ ಇಂಥ ಪದಗಳನ್ನು ಜೋಡಿಸ್ತಾ ಇಲ್ಲ. ಇದರ ಮೂಲಕ ದರ್ಶನವೊಂದನ್ನು ಕಟ್ತಾ ಇದ್ದಾನೆ. ಇದನ್ನು ಓದುವವರು ತಮಗಿರುವ ತೀರ್ಮಾನದ ಮೂಲಕ ಪ್ರವೇಶ ಮಾಡಲು ಆಗೋದಿಲ್ಲ, ಅಥವಾ ತಮ್ಮ ತೀರ್ಮಾನವನ್ನೇ ಇದಕ್ಕೆ ಹಚ್ಚಿ ಕೈ ತೊಳೆದುಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಇಂಥ ಕಡೆಗೆ ಅಲ್ಲಮ ನಮ್ಮ ಕೈಗೆ ಸುಲಭವಾಗಿ ಸಿಗೋದಿಲ್ಲ. ಇದೇ ವಚನದ ಮುಂದಿನ ಸಾಲುಗಳನ್ನು ಪರಿಶೀಲಿಸಬೇಕು. ತಾ ನಡೆವಡೆ ನಡೆಗೆಟ್ಟ ನಡೆಯ ನಡೆಯುವುದಯ್ಯ, ತಾ ನುಡಿವಡೆ ನುಡಿಗೆಟ್ಟ ನುಡಿಯ ನುಡಿಯುವುದಯ್ಯ. ಇಂತಹ ಭಾಷಿಕ ಸೃಷ್ಟಿಯ ಜೊತೆಯಲ್ಲಿ ಮತ್ತು ಅದರ ಪರಿಣಾಮದ ನೆಲೆಯಲ್ಲಿ ನಾವು ಒಡನಾಡುವ ಬಗೆಯಾದರೂ ಯಾವುದು? ನಡೆಗೆಟ್ಟ ನಡೆ ನುಡಿಗೆಟ್ಟ ನುಡಿ, ಇದರ ಬಗೆಗೆ ಅಲ್ಲಮ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಶುದ್ಧತೆಯನ್ನ ಮತ್ತು ಅದು ಪಕ್ಕ ಇರಬೇಕು ಎಂಬುದನ್ನು ನಾವು ಅಪೇಕ್ಷೆ ಪಡ್ತಿದ್ದೀವಿ. ಎಷ್ಟೋ ಸಲ ಇಂಥ ಅಪೇಕ್ಷೆಗಳು ಕೇವಲ ಅಪೇಕ್ಷೆಗಳಾಗಿ ಮಾತ್ರ ಉಳಿದು ಹೋಗ್ತವೆ, ಅದು ಎಂದೂ ಕೂಡ ಕೈಗೊಡೋದಿಲ್ಲ. ಮನುಷ್ಯರು ಅಥವಾ ಮನುಷ್ಯರ ಬದುಕು ಶುದ್ಧವಾಗಿಲ್ಲ, ಅದು ಪಕ್ಕ ಇಲ್ಲ, ಅದು ಕಚ್ಚಾ ಇದೆ, ಇದು ಅಶುದ್ಧವಾಗಿದೆ. ನಡೆಗೆಟ್ಟ ನಡೆಯನ್ನು ಮತ್ತು ನುಡಿಗೆಟ್ಟ ನುಡಿಯನ್ನು ಸಮಾಜದ ಕೆಳ ಅಂತಸ್ತಿನಲ್ಲಿ ಇರುವವರ ಮೇಲೆ ಆರೋಪಿಸಲಾಗಿದೆ. ನುಡಿಗೆಡದ ನುಡಿ ಮತ್ತು ನಡೆಗೆಡದ ನಡೆಯನ್ನ ಅಲ್ಲಮ್ಮ ಒಪ್ತಾ ಇಲ್ಲ, ಅಥವಾ ಅವನ ಪ್ರಕಾರ ಇವು ಕೇವಲ ಆದರ್ಶಗಳು ಮಾತ್ರ ಆಗಿರಬಹುದು ಅಂತ ನಮಗೆ ಕಾಣಿಸ್ತದೆ. ಇದು ಅಲ್ಲಮ್ಮ ರೂಪಿಸಿದ ಕನ್ನಡದ ಅತಿಶ್ರೇಷ್ಠವಾಗಿರತಕ್ಕಂತಹ ತತ್ವಮೀಮಾಂಸೆ, ಇದು ಅಲ್ಲಮ್ಮ ರೂಪಿಸಿರ್ತಕ್ಕಂತಹ ಅತಿಶ್ರೇಷ್ಠವಾಗಿರತಕ್ಕಂತಹ ದರ್ಶನ. ನಾನು ಮತ್ತೊಂದು ಸಲ ಹೇಳ್ತಿದ್ದೀನಿ, ನುಡಿಗೆಡದ ನುಡಿ ಮತ್ತು ನಡೆಗೆಡದ ನಡೆ, ಇದು ಅಲ್ಲಮ್ಮನ ತತ್ವಮೀಮಾಂಸೆ. ಮತ್ತೊಮ್ಮೆ ಆಲಿಸಿದಂತ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಅಂತರ್ಜಾಲದಲ್ಲಿ ನಡೀತಾ ಇರುವಂತಹ
ಚಿಂತನ ಕಾರ್ತಿಕ 2020 ಇವತ್ತಿನ ಉಪನ್ಯಾಸವನ್ನು ಶರಣ ಡಾಕ್ಟರ್ ಬಿ ಎಂ ಪುಟ್ಟಯ್ಯನವರು ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಭದ್ರಾವತಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಘಟಕದವರು ವಹಿಸಿಕೊಂಡಿದ್ದಾರೆ. ಅವರಲ್ಲಿ ವಚನಗಾಯನವನ್ನು ನಡೆಸಿಕೊಟ್ಟಂತಹ ಕಲಾವಿದರಲ್ಲಿ ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಡಾಕ್ಟರ್ ಬಿ ಎಂ ಪುಟ್ಟಯ್ಯನವರು ಇವತ್ತು ಅಲ್ಲಮ್ಮ ಪ್ರಭುದೇವರು ಅವರ ತತ್ವಮೀಮಾಂಸೆಯ ಕುರಿತಾಗಿ ಉಪನ್ಯಾಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲ ಕೇಳಿಸಿಕೊಂಡ್ವಿ. ಆ ಒಂದು ಉಪನ್ಯಾಸದಲ್ಲಿ ಅಲ್ಲಮ್ಮ ಪ್ರಭುದೇವರ ತಾತ್ವಿಕತೆಯನ್ನು ಅವರ ವಚನಗಳ ಮೂಲಕವಾಗಿ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು ಡಾಕ್ಟರ್ ಪುಟ್ಟಯ್ಯನವರು ಮಾಡಿಕೊಂಡು ಬಂದಿರತಕ್ಕಂಥದ್ದು ಗಮನಾರ್ಹ. ಇಲ್ಲಿ ಮೀಮಾಂಸೆ ಅಂತ ಅಂದರೆ ಒಂದು ರೀತಿಯಲ್ಲಿ ಯಾವುದೇ ಒಂದು ಸಂಗತಿಯನ್ನು ಗ್ರಹಿಸಿಕೊಳ್ಳುವಂತಹ ಒಂದು ವಿಧಾನವನ್ನು ಅಥವಾ ಬಗೆಯನ್ನು ಮೀಮಾಂಸೆ ಅಂತೇಳಿ ನಾವು ಕರಿಬೋದು. ಆ ಹಿನ್ನೆಲೆಯಲ್ಲಿ ನಾವು ಬದುಕನ್ನು ಗ್ರಹಿಸಿಕೊಳ್ಳುವಂಥ ಬಗೆ ಅಂತ ಹೇಳಿ ಬಂದಾಗ ಅದು ಬದುಕಿನ ಮೀಮಾಂಸೆ ಆಗುತ್ತೆ. ಕಾವ್ಯವನ್ನು ಗ್ರಹಿಸಿಕೊಳ್ಳುವಂತಹ ಬಗೆ ಅಂತೇಳಿ ಬಂದಾಗ ಕಾವ್ಯ ಮೀಮಾಂಸೆ ಆಗುತ್ತೆ. ಹಾಗೆಯೇ ಸತ್ಯವನ್ನು ಗ್ರಹಿಸಿಕೊಳ್ಳಬೇಕು ಅಂಥೇಳಿ ನಾವು ಆಲೋಚನೆ ಮಾಡ್ತಾ ಇದ್ವಿ ಅಂದರೆ ಅದು ತತ್ವಮೀಮಾಂಸೆ ಆಗುತ್ತೆ. ಹೀಗೆ ನಾವು ಯಾವ ಸಂಗತಿಯನ್ನು ಗ್ರಹಿಸಿಕೊಳ್ಬೇಕು ಅಂತೇಳಿ ಬಯಸ್ತೀವೋ ಆ ಸಂಗತಿಯ ಕುರಿತಾಗಿ ಇರ್ತಕ್ಕಂಥ ಅದನ್ನು ಗ್ರಹಿಸಿಕೊಳ್ಬೇಕಿರ್ತಕ್ಕಂಥ ವಿಧಾನಗಳನ್ನು ಅಥವಾ ಸೂತ್ರಗಳನ್ನು ನಾವು ಮೀಮಾಂಸೆ ಅಂಥೇಳಿ ಕರಿಬೋದು ಅಂತೇಳಿ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಬಿ ಎಂ ಪುಟ್ಟಯ್ಯನವರು ಅಲ್ಲಮ್ಮ ಪ್ರಭುದೇವರ ತತ್ವಮೀಮಾಂಸೆಯ ಕುರಿತಾಗಿ ತಮ್ಮ ಉಪನ್ಯಾಸವನ್ನು ಮಾಡಿದ್ದಾರೆ. ಅವರು ನೋಡುವುದ ನೋಡಲರಿಯದೆ ಕೆಟ್ಟಿತ್ತೀ ಲೋಕವೆಲ್ಲ, ನೋಡುವುದ ನೋಡಲರಿದರೆ ಕೂಡಲಿಲ್ಲ ಆಗಲಿಲ್ಲ ಅನ್ನುವಂಥ ಅಲ್ಲಮ್ಮ ಪ್ರಭುದೇವರ ವಚನವನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರಭುದೇವರ ತಾತ್ವಿಕತೆಯನ್ನು ಗ್ರಹಿಸಿಕೊಳ್ಳುವಂತಹ ಮತ್ತು ಅದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಅಲ್ಲಮ್ಮ ಪ್ರಭುದೇವರ ತಾತ್ವಿಕತೆ ಅಂತೇಳಿ ನಮ್ಮ ಎದುರಿಗೆ ಬಂದಾಗ ಆ ತಾತ್ವಿಕತೆ ಬಯಲನ್ನು ಒಳಗೊಂಡಿರ್ತಕ್ಕಂಥದ್ದು, ಬಯಲಿನ ನೆಲೆಯಲ್ಲಿ ಆ ತಾತ್ವಿಕತೆ ರೂಪುಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಮಪ್ರಭು ಅನಿಮಿಷ ದೇವರಿಂದ ಲಿಂಗವನ್ನು ಅವಗ್ರಹಿಸಿಕೊಂಡ ಮೇಲೆ ಆ ಲಿಂಗವನ್ನು ಸ್ವೀಕಾರ ಮಾಡಿಕೊಂಡ ಮೇಲೆ ಯಾರ್ಯಾರನ್ನು ಭೇಟಿಯಾಗ್ತಾ ಹೋಗ್ತಾರೋ ಅವರ ಎಲ್ಲರನ್ನೂ ಕೂಡ ಅವರೆಲ್ಲರ ಒಳಗಡೆ ಇರತಕ್ಕಂಥ ಒಂದು ತಾತ್ವಿಕ ಅಸ್ಪಷ್ಟತೆಯನ್ನು ಸರಿ ಮಾಡಿ ಸ್ಪಷ್ಟವಾದ ಮಾರ್ಗವನ್ನು ತೋರಿಸಿ ಹೋಗುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗೆ ಅಲ್ಲಮ್ಮ ಭೇಟಿಯಾಗುವಂತಹ ಭಿನ್ನ ಭಿನ್ನ ತಾತ್ವಿಕ ಸಾಧನೆಯ ಭಿನ್ನ ಭಿನ್ನ ಸೈದ್ಧಾಂತಿಕ ಸಾಧನೆಯಲ್ಲಿ ತೊಡಗಿರ್ತಕ್ಕಂಥ ಸಾಧಕರುಗಳ ಜೊತೆಯಲ್ಲಿ ಅಲ್ಲಮ್ಮ ಮುಖಾಮುಖಿಯಾಗಿ ಅವರನ್ನು ಸಾಧನೆಯ ಒಂದು ನಿರ್ದಿಷ್ಟ ಹಾದಿಗೆ ತೊಡಗಿಸುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾದರು ಅಂತ ಹೇಳಿದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಲ್ಲಮ್ಮ ಪ್ರಭುದೇವರು ನಂಬಿದಂತಹ ಬಯಲು. ಅಲ್ಲಮ್ಮ ಪ್ರಭುದೇವರ ದೃಷ್ಟಿಯಲ್ಲಿ ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಕೂಡ ಬಯಲಲ್ಲದೆ ಬೇರೆ ಏನೂ ಅಲ್ಲ. ಬಯಲನ್ನು ಹೊರತುಪಡಿಸಿದರೆ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಅನ್ನುವಂಥದ್ದು ಅಲ್ಲಮ್ಮ ಪ್ರಭುದೇವರ ನಿಲುವು. ಹಾಗಾಗಿ ಬಯಲ ಅಭಿವ್ಯಕ್ತಿ ಬಯಲು ವಿಭಿನ್ನ ರೀತಿಯಲ್ಲಿ ಅಭಿವ್ಯಕ್ತಗೊಂಡಿರೋದರಿಂದ ಆ ವಿಭಿನ್ನ ರೀತಿಯ ಆ ಅಭಿವ್ಯಕ್ತಿಗಳ ಆಚೆಗೆ ಅಭಿವ್ಯಕ್ತಿಗಳನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಂಡಿದ್ದೇ ಆದರೆ ಅಲ್ಲಿ ಬಯಲೇ ನಮಗೆ ಕಾಣುತ್ತೆ, ಬೇರೆ ಅಲ್ಲ ಅನ್ನುವಂಥದ್ದು ಅಲ್ಲಮ್ಮ ಪ್ರಭುದೇವರ ಒಂದು ನಿಲುವಾಗಿದೆ. ಹಾಗಾಗಿ ಎಂಥದೇ ಸಾಧಕನಿರಲಿ ಆ ಸಾಧಕನ ಬಳಿಗೆ ಹೋದಾಗ ಅಲ್ಲಮ್ಮ ಪ್ರಭುದೇವರು ಮಾಡುವಂಥದ್ದು ಅವರ ಸಾಧನೆಯ ಓರೆಕೋರೆಗಳನ್ನು ಗುರುತಿಸಿ ಸಾಧನೆಯ ಸರಿಯಾದ ದಿಕ್ಕು ದೆಸೆಗಳನ್ನು ತೋರಿಸುವಂಥ ಕೆಲಸವನ್ನು ಪ್ರಭುದೇವರು ಮಾಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಬಯಲೇ ಆಗಿರೋದರಿಂದ ಅಲ್ಲಿ ಭೇದವನ್ನು ನೆನೆಸುವಂಥದ್ದು ತರವಲ್ಲ ಅನ್ನುವಂಥದ್ದು ಅಲ್ಲಮ್ಮನ ನಿಲುವು. ಮುಖ್ಯವಾಗಿ ಒಂದು ಇದಕ್ಕೆ ಪೂರಕವಾಗಿ ಒಂದು ವಚನವನ್ನು ಅಲ್ಲಮ್ಮ ಪ್ರಭುದೇವರದನ್ನು ಗಮನಿಸೋದೇ ಆದರೆ ಎರಡೆಂಬರಯ್ಯ
ಕರ್ಣದ ಕಂಗಳಲ್ಲಿ ನೋಡಿದವರು. ಎರಡು ಅವನತಿಗಳದು ಒಂದೆಂಬರಯ್ಯ, ಕಾಮಿಸುವುದಿಲ್ಲಾಗಿ ಕಲ್ಪಿಸುವುದಿಲ್ಲ, ಭಾವಿಸುವುದಿಲ್ಲಾಗಿ ಬಯಸುವುದಿಲ್ಲ, ಗುಹೇಶ್ವರನೆಂಬುದಿಲ್ಲಾಗಿ ಮುಂದೆ ಬಯಲೆಂಬುದಿಲ್ಲ. ಇದು ಇದರ ಮೊದಲನೇ ಸಾಲು. ಅಲಮಪ್ರಭುದೇವರು ಹೇಳ್ತಾ ಇರುವಂಥದ್ದು ಪ್ರಭುದೇವರ ದೃಷ್ಟಿ ಹೇಗಿತ್ತು ಅನ್ನುವಂಥದ್ದನ್ನು ನಮಗೆ ಸ್ಪಷ್ಟಪಡಿಸುತ್ತೆ. ಎರಡೆಂಬರಯ್ಯ ಕರ್ಣದ ಕಂಗಳಲ್ಲಿ ನೋಡಿದವರು ಅಂದರೆ ಚರ್ಮಚಕ್ಷುವಿನ ಮೂಲಕವಾಗಿ ಚರ್ಮದ ಕಣ್ಣುಗಳಿಂದ ಈ ಜಗತ್ತನ್ನು ನೋಡಿರ್ತಕ್ಕಂಥವರಿಗೆ ಜಗವೇ ಬೇರೆ, ಗುಹೇಶ್ವರನೇ ಬೇರೆ ಅನ್ನುವಂತಹ ಒಂದು ರೂಪ ಕಂಡು ಬರುತ್ತೆ. ಹಾಗಾಗಿ ಜಗತ್ತೇ ಬೇರೆ, ಗುಹೇಶ್ವರನೇ ಬೇರೆ ಅನ್ನುವಂತಹ ಆ ಭಿನ್ನ ರೂಪ ಕಂಡು ಬರುತ್ತೋ, ಎಲ್ಲಿವರೆಗೂ ಕಾಣ್ತಾ ಇರುತ್ತೋ ಅಲ್ಲಿಯವರೆಗೂ ನಾವು ಎರಡೆಳೆದು ಒಂದಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸತ್ಯದ ನಿಜವಾದ ಅನುಭವ ನಮಗೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಲ್ಲಮ್ಮ ಪ್ರಭುದೇವರು ಹೇಳೋದು, ಎರಡು ಅನ್ನುವಂತಹ ಈ ಚರ್ಮಚಕ್ಷುವಿನ ನೋಟವನ್ನು ಬಿಟ್ಟು ಅಂತಃಚಕ್ಷುವಿನ ಮೂಲಕವಾಗಿ ನಾವು ನೋಡ್ತಾ ಹೋದ್ವಿ ಅಂದರೆ, ಗ್ರಹಿಸ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಎರಡು ಇರೋದಕ್ಕೆ ಸಾಧ್ಯವಿಲ್ಲ. ಸತ್ಯ ಅಂತೇಳಿ ಬಂದಾಗ ನಮ್ಮೆಲ್ಲರ ದೃಷ್ಟಿಕೋನದಲ್ಲಿ ಎರಡು ರೀತಿಯ ಸತ್ಯಗಳನ್ನು ನಾವು ಕಾಣ್ತೇವೆ. ಸತ್ಯ ಇರೋದು ಒಂದೇ, ಆದರೆ ವ್ಯಾವಹಾರಿಕವಾದಂಥ ಜಗತ್ತಿನ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ನೋಡ್ತಾ ಹೋದ್ವಿ ಅಂತೇಳಿದ್ರೆ ಲೌಕಿಕ ಸತ್ಯಗಳು ಮತ್ತು ಶಾಶ್ವತ ಸತ್ಯ ಅನ್ನುವಂಥ ಎರಡು ರೀತಿಯಲ್ಲಿ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಲೌಕಿಕ ಸತ್ಯ ಸಾಪೇಕ್ಷವಾಗಿರುವಂಥದ್ದು, ಲೌಕಿಕ ಸತ್ಯ ರಿಲೇಟಿವ್, ಅದು ಆಯಾ ಸಂದರ್ಭಕ್ಕನುಗುಣವಾಗಿ ಆ ಸತ್ಯದ ಸ್ವರೂಪವೂ ಕೂಡ ಬದಲಾಗ್ತಾ ಹೋಗ್ಬೋದು. ಆದರೆ ಪರಮಸತ್ಯ ಅನ್ನುವಂಥದ್ದು ಏನಿದೆಯಲ್ಲ, ಆ ಪರಮಸತ್ಯ ಶಾಶ್ವತವಾಗಿರುವಂಥದ್ದು. ಯಾವ ಸಂಗತಿಯೂ, ಯಾವ ಸಂದರ್ಭವೂ, ಯಾವ ಕಾಲವೂ, ದೇಶವೂ ಅದನ್ನು ಬಾಧೆಗೆ ಒಳಪಡಿಸುವುದಿಲ್ಲ, ಅಷ್ಟು ಶಾಶ್ವತವಾಗಿರುವಂಥ ಸತ್ಯ ಅದು. ಲೌಕಿಕ ಸತ್ಯ ಹೇಗೆ ಅದು ಸಾಪೇಕ್ಷವಾದದ್ದು, ಕಾಲ ದೇಶಗಳಿಗೆ ಒಳಗಾದದ್ದು ಅಂತ ಹೇಳಿದರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ, ಎರಡು ಅನ್ನುವಂಥ ಒಂದು ಅಂಕಿ, ಎರಡು ಅನ್ನುವಂಥದ್ದು ಸಾಮಾನ್ಯವಾದ ದೃಷ್ಟಿಯಲ್ಲಿ ನೋಡಿದಾಗ ಅದು ಕೇವಲ ಎರಡು ಅಂಕಿ ಮಾತ್ರ ಆಗಿರುತ್ತೆ. ಆದರೆ ಅದೇ ಅಂಕಿಯನ್ನು ಗಣಿತದ ಬೇರೆ ಬೇರೆ ನಿಯಮಗಳಿಗೆ ಅನ್ವಯ ಮಾಡಿಕೊಳ್ತಾ ಮಾಡಿಕೊಳ್ತಾ ಹೋದಾಗ ಎರಡರ ಬೆಲೆ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಈ ರೀತಿಯಾಗಿ ಲೌಕಿಕದ ನೆಲೆಯಲ್ಲಿ ನಾವು ಆಲೋಚನೆ ಮಾಡುವಂಥ ಸತ್ಯದ ಸಂಗತಿಗಳು ಆಯಾ ಸಂದರ್ಭಕ್ಕನುಗುಣವಾಗಿ, ಕಾಲಕ್ಕನುಗುಣವಾಗಿ ಅವು ಭಿನ್ನ ಭಿನ್ನ ರೂಪಗಳನ್ನು ಹೊಂದುತ್ತಾ ಹೋಗ್ತವೆ. ಹಾಗಾಗಿ ಅದನ್ನು ಶಾಶ್ವತ ಸತ್ಯ ಅಂತೇಳಿ ಅನ್ನೋದಕ್ಕೆ ಬರೋದಿಲ್ಲ. ಈಗಾಗಲೇ ಡಾಕ್ಟರ್ ಪುಟ್ಟಯ್ಯನವರು ಹರಿಯುವಂಥ ನದಿಯನ್ನು ಉದಾಹರಣೆಯಾಗಿ ಕೊಟ್ಟರು. ನದಿ ಹರಿದು ಬರುತ್ತಿದೆ ಅನ್ನೋದು ಸತ್ಯ, ನದಿ ಹರಿದು ಹೋಗುತ್ತಿದೆ ಅನ್ನುವಂಥದ್ದು ಸತ್ಯ, ನದಿ ಹರಿದು ಬಂದು ಹರಿದು ಹೋಗುತ್ತಿದೆ ಅನ್ನುವಂಥದ್ದು ಸತ್ಯ, ನದಿ ಹರಿದು ಹೋಗ್ತಾ ಇದೆ ಹರಿದು ಬರ್ತಾ ಇದೆ ಅನ್ನುವಂಥದ್ದು ಸತ್ಯವೇ. ಹೀಗೆ ಒಂದೇ ಒಂದು ವಸ್ತುವನ್ನು ಲೌಕಿಕದ ದೃಷ್ಟಿಯಲ್ಲಿ ಗ್ರಹಿಸಿಕೊಳ್ತಾ ಹೋದಾಗ ಭಿನ್ನ ಆಯಾಮಗಳ ಸತ್ಯಗಳು ನಮಗೆ ಗೋಚರ ಆಗಬಹುದು. ಆದರೆ ಶಾಶ್ವತವಾದ ಸತ್ಯಕ್ಕೆ ಭಿನ್ನ ಆಯಾಮಗಳು ಅನ್ನುವಂಥದ್ದು ಇರೋದಿಲ್ಲ. ಅದು ಎಲ್ಲ ಆಯಾಮಗಳನ್ನು ಮೀರಿರ್ತಕ್ಕಂಥ ಶಾಶ್ವತತೆಯನ್ನು ತನ್ನೊಳಗೆ ಒಳಗೊಂಡಿರುತ್ತದೆ. ತನ್ನಿಂದ ಅಭಿವ್ಯಕ್ತವಾದಂಥ ಜಗತ್ತಿನೊಳಗೆ ಯಾವುದೇ ಬದಲಾವಣೆಗಳು ಉಂಟಾದರೂ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಗತಿಗಳು ಸಂಭವಿಸಿದರೂ ಕೂಡ ಅವು ಯಾವುಗಳಿಂದಲೂ ಬಾಧೆಗೆ ಒಳಗಾಗಲಾರದಂತೆ ಆ ಶಾಶ್ವತ ಸತ್ಯ ಇರೋ ಕಾರಣಕ್ಕೋಸ್ಕರವಾಗಿ ಅದನ್ನು ಅಂತಿಮ ಸತ್ಯ, ಶಾಶ್ವತ ಸತ್ಯ, ಪರಮಸತ್ಯ ಅಂತ ಹೇಳಿ ನಾವು ಕರಿತಾ ಹೋಗ್ತೇವೆ. ಅಲ್ಲಮ ಪ್ರಭುದೇವರು ಅಂತಹ ಸತ್ಯವನ್ನು ಗ್ರಹಿಸಿಕೊಂಡಿದ್ದರು ಅನ್ನೋ ಕಾರಣಕ್ಕೋಸ್ಕರವಾಗಿ ತಾವು ಯಾವ್ಯಾವ ಸಾಧಕರನ್ನು ಭೇಟಿಯಾಗ್ತಾರೋ, ಯಾವ್ಯಾವ ಪಂಥದವರನ್ನು ಭೇಟಿಯಾಗ್ತಾರೋ, ಆ ಎಲ್ಲ ಪಂಥದವರ ಜೊತೆಯಲ್ಲಿ ತಾವು ಅನುಸಂಧಾನವನ್ನು ಮಾಡ್ತಾರೆ. ಅವರಿಗೆ ಬಯಲ ಮಹತ್ವವನ್ನು, ಬಯಲೆಡೆಗೆ ಸಾಗುವಂತಹ ಒಂದು ಸತ್ಯದ ಮಾರ್ಗವನ್ನು ತೋರಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಭುದೇವರ ತತ್ವಮೀಮಾಂಸೆ ಅನ್ನುವಂಥದ್ದು ಬಯಲಿನ ಮೀಮಾಂಸೆ. ಅದು ಪ್ರಭುದೇವರ ತತ್ವ ಮೀಮಾಂಸೆ ಬಯಲನ್ನು ಒಳಗೊಂಡಿರ್ತಕ್ಕಂಥದ್ದು. ಅವರು ಸತ್ಯ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಬಯಲು ಅಂತ ಹೇಳಿ ಕರೀತಾ ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರಸಿದ್ಧವಾದಂಥ ಅವರ ಒಂದು ವಚನ ಹೀಗಿದೆ, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ, ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರೂ ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಇದನ್ನು ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನುವಂಥ ಒಂದು ಆ ಶ್ಲೋಕಕ್ಕೆ ಸಂವಾದಿಯಾಗಿ ಬಳಸುವಂಥದ್ದನ್ನು ನಾವು ಕಾಣ್ತೇವೆ. ಅದೇನೇ ಇದ್ರೂ ಕೂಡ
ಒಂದು ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಸಂಗತಿಯನ್ನು ಬಯಲು ಅನ್ನುವಂಥ ಒಂದು ಪದದೊಳಗೆ ಅಲ್ಲಮ ಪ್ರಭುದೇವರು ಹಿಡಿದಿಟ್ಟು ಅದರ ಮೂಲಕವಾಗಿ ಒಂದು ಶಾಶ್ವತ ಸತ್ಯದ ಒಂದು ಪರಿಭಾವನೆಯನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವ ಹಾಗೆ ವಚನವನ್ನು ರಚಿಸಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಬಯಲು ಬಯಲನೇ ಬಿತ್ತಿ, ಬಯಲು ಬಯಲನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ಇದನ್ನು ಸುಮ್ಮನೆ ಪರಿಭಾವಿಸ್ತಾ ಹೋದ್ವಿ ಅಂತೆ. ಬಯಲು ಅನ್ನುವಂಥದ್ದು ಒಂದು ಮೂಲ ವಸ್ತುವಾದರೆ ಆ ಮೂಲ ವಸ್ತು ರೂಪಾಂತರಗೊಂಡು ನಮ್ಮ ಕಣ್ಣಿಗೆ ಕಾಣುವಂಥ ಇನ್ನೊಂದು ಯಾವುದೋ ಬೇರೆ ವಸ್ತುವಾಗಿ ಪರಿವರ್ತನೆ ಆಗಿರ್ತದೆ. ಇದು ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಮಣ್ಣಿನ ಉದಾಹರಣೆಯನ್ನು ನಾವು ಹೇಳ್ಬೋದು. ಮಣ್ಣು ಒಂದು ಮೂಲ, ಆ ಮಣ್ಣಿನ ಮೂಲಕವಾಗಿ ಮಡಕೆಯನ್ನು ಮಾಡ್ತೇವೆ. ಮಡಕೆ ಆದಾಗ ನಾವು ಅದನ್ನು ಮಣ್ಣು ಅಂತ ಕರೆಯೋದಿಲ್ಲ, ಮಡಕೆ ಅಂತ ಕರೀತೇವೆ. ಆ ಮಣ್ಣಿನ ಆ ಮಡಕೆಯ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಅಲಂಕಾರವನ್ನು ಮಾಡಿ ಹೂವು ಪತ್ರಗಳನ್ನು ಏರಿಸಿದ್ವಿ ಅಂತೇಳಿ ಅದನ್ನು ಕಳಸ ಅಂತ ಕರಿತೀವಿ. ಅದನ್ನು ನಾವು ಮಡಿಕೆ ಅಂತ, ಮಣ್ಣು ಅಥವಾ ಮಡಿಕೆ ಅಂತ ಕರೆಯೋದಿಲ್ಲ. ಹೀಗೆ ಒಂದೇ ಮೂಲ ವಸ್ತು, ಅದು ತಾನು ರೂಪಾಂತರಗೊಳ್ತಾ ಹೋದಂತೆ ಹೋದಂತೆ ತಾನು ರೂಪಾಂತರಗೊಂಡ ವಸ್ತುವಿನ ಹೆಸರನ್ನು ಆವಹಿಸಿಕೊಳ್ಳುತ್ತೆ, ಉಪಾಧಿಯನ್ನು ಆವಹಿಸಿಕೊಳ್ಳುತ್ತೆ. ಅದರ ಮೂಲ ಸ್ವರೂಪ ನೋಡುಗರಿಗೆ ಮರೆತು ಹೋಗುತ್ತೆ. ಆದರೆ ವಾಸ್ತವದಲ್ಲಿ ಮಣ್ಣು ಎರಡೂ ಕೂಡ, ಮಡಿಕೆಯೂ ಮಣ್ಣೆ, ಕಳಸವು ಕೂಡ ಮಣ್ಣೆ. ಹಾಗಾಗಿ ಮಣ್ಣಿನಿಂದ ಮಣ್ಣಾಗಿ ಮಣ್ಣು ಪೂಜೆಗೊಳ್ತಾ ಇತ್ತು ಅಂತ ನಾವು ಅಂದ್ವಿ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಮಣ್ಣಿನಿಂದ ಮಡಿಕೆಯಾಗಿ ಮಡಿಕೆಯಿಂದ ಕಳಸ ಪೂಜೆಗೊಳ್ತಾ ಇದೆ ಅಂತಂದ್ರೂ ಕೂಡ ಅದು ತಪ್ಪು ಅಂತೇಳಿ ಅನ್ನೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಾಶ್ವತ ಸತ್ಯದ ಬಯಲಿನ ಪರಿಭಾವನೆಯೊಳಗೆ ಇರುವಂತಹ ವ್ಯಕ್ತಿಗೆ ಅವೆಲ್ಲವೂ ಕೂಡ ಬಯಲಾಗಿಯೇ ಗೋಚರ ಆಗ್ತಾ ಇರ್ತವೆ ಹೊರತು ಲೌಕಿಕದ ಉಪಾಧಿಗಳನ್ನು ಅಥವಾ ಅವರು ಧರಿಸಿಕೊಂಡಿರ್ತಕ್ಕಂಥ ರೂಪದ ಕಾರಣಕ್ಕೆ ಬಂದಿರತಕ್ಕಂಥ ನಾಮವಿಶೇಷಗಳನ್ನು ಅವುಗಳು ಹೊಂದಿರ್ತವೆ. ಅವುಗಳಲ್ಲದೆ ಅವುಗಳ ಮೂಲಕವಾಗಿ ಅವನ್ನು ಗ್ರಹಿಸಿಕೊಳ್ಳೋದಿಲ್ಲ ಅವರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರ ದೃಷ್ಟಿಯೊಳಗೆ ಇಡೀ ಜಗತ್ತು ಬಯಲಲ್ಲದೆ ಬೇರೆ ಏನೂ ಅಲ್ಲ. ಬಯಲು ಬಯಲನೇ ಬಿತ್ತಿ, ಮಣ್ಣಿನಿಂದ ಮಡಿಕೆಯಾಯಿತು, ಮಡಿಕೆ ಕಳಸವಾಯಿತು. ಹೀಗೆ ಹಲವಾರು ರೀತಿಯಲ್ಲಿ ಮಣ್ಣು ಹೇಗೆ ತನ್ನ ರೂಪಾಂತರಗಳನ್ನು ಹೊಂದುತ್ತಾ ಹೋಗಿ ಮಣ್ಣಿನ ತನ ಗೊತ್ತಾಗಲಾರದಿರುವ ಹಾಗೆ ಇರ್ತದೆಯೋ ಅದೇ ರೀತಿಯಲ್ಲಿ ಬಯಲು ಗಟ್ಟಿಗೊಂಡು ಆ ಬಯಲ ಗಟ್ಟಿಗೊಂಡ ಆ ಬಯಲೇ ಇಡೀ ಜಗತ್ತಾಗಿ ರೂಪಾಂತರಗೊಂಡಿದೆ. ಹಾಗಾಗಿ ಬಯಲು ಬಯಲನ್ನೇ ಬಿತ್ತಿ, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ ಅನ್ನುವಂಥದ್ದು ಈ ಜಗತ್ತಿನ ಒಳಗೆ ನಡೀತಾ ಇರುವಂಥ ಬಯಲ ಲೀಲೆಯನ್ನು ಈ ಮೂಲಕವಾಗಿ ಅರ್ಥೈಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಭಾವಿಸಿಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಭುದೇವರ ಒಟ್ಟಾರೆ ತಾತ್ವಿಕತೆ ಅನ್ನುವಂಥದ್ದು ಬಯಲನ್ನು ಕೇಂದ್ರೀಕೃತವಾಗಿರುವಂಥದ್ದು. ಆ ಬಯಲನ್ನು ಕೇಂದ್ರೀಕೃತವಾಗಿರುವಂಥ ತಾತ್ವಿಕತೆಯನ್ನು ಹೇಳ್ತಾ ಇರಬೇಕಾದ್ರೆ ಬಯಲು ರೂಪಾಂತರಗೊಂಡು ಆಗಿರುವಂತಹ ಈ ಎಲ್ಲ ದೈಹಿಕ ದೇಹ, ಮನಸ್ಸು ಮತ್ತು ಜಗತ್ತು ಇವುಗಳೆಲ್ಲವನ್ನೂ ಕೂಡ ಅಲ್ಲಮ ಪ್ರಭುದೇವರು ನಿರಾಕರಣೆ ಮಾಡ್ತಾರೆ ಹಾಗಾದರೆ ಅಂತೇಳಿ ನಾವು ಪ್ರಶ್ನೆ ಮಾಡಿದಾಗ ಖಂಡಿತ ನೀವು ನಿರಾಕರಣೆ ಮಾಡೋದಿಲ್ಲ. ಅಲ್ಲಮ ಪ್ರಭುದೇವರು ಮಾಡುವಂಥದ್ದೇನು ಅಂತ ಹೇಳಿದ್ರೆ ನಾನು ಬಯಲ ಸ್ವರೂಪ ಇದ್ದೀನಿ, ನನ್ನ ಮೂಲ ರೂಪ ಬಯಲಿದೆ, ಬಯಲು ಅಭಿವ್ಯಕ್ತಗೊಂಡು ಬಯಲು ಗಟ್ಟಿಗೊಂಡು ಆಗಿರ್ತಕ್ಕಂಥ ಒಂದು ರೂಪ ನಾನು ಅನ್ನುವಂತಹ ಸತ್ಯದ ಪರಿಭಾವ ನಮ್ಮೊಳಗೆ ಇರಬೇಕು. ಆ ಸತ್ಯದ ಪರಿಭಾವನೆಯನ್ನು ಇಟ್ಟುಕೊಂಡು ನಾವು ಮಾಡಬೇಕಾಗಿರುವಂಥದ್ದೇನು ಅಂತ ಹೇಳಿದ್ರೆ ಲೌಕಿಕದ ಸಂಗತಿಗಳನ್ನು ಕೂಡ ನಾವು ಅನುಭವಿಸ್ಕೊಳ್ತಾ ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ಅಲ್ಲಮ ಪ್ರಭುದೇವರು ಹೇಳ್ತಾ ಹೋಗ್ತಾರೆ. ಪ್ರಭುದೇವರಿಗೆ ಲೌಕಿಕ ತ್ಯಾಜ್ಯವಲ್ಲ, ಆದರೆ ಆ ಲೌಕಿಕಕ್ಕೆ ಅಂಟಿಕೊಂಡಿರುವಂಥದ್ದು, ಶಾಶ್ವತವಾಗಿ ಅಂಟಿಕೊಂಡಿರುವಂಥದ್ದನ್ನು ಪ್ರಭುದೇವರು ಒಪ್ಪೋದಿಲ್ಲ. ಅದಕ್ಕೆ ಅವರು ಹೇಳೋದೇನು ಅಂತ ಹೇಳಿದ್ರೆ ಲೌಕಿಕದ ಸಂಗತಿಗಳನ್ನು, ಅನಿವಾರ್ಯತೆಗಳನ್ನು, ಈ ಶರೀರ ಧರಿಸಿಕೊಂಡು ಬಂದಿರೋ ಕಾರಣಕ್ಕೋಸ್ಕರವಾಗಿ ಬಂದಿರತಕ್ಕಂಥ ನಮ್ಮ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕು. ಈಡೇರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಸ್ವರೂಪ ಬಯಲು ಅನ್ನುವಂಥದ್ದನ್ನು ಮರೀದೇನೆ ಇರಬೇಕು ಅನ್ನುವಂಥ ಸಂಗತಿಯನ್ನು ಪ್ರಭುದೇವರು ಮನವರಿಕೆ ಮಾಡಿಕೊಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ ಬಯಲಾಗಬೇಕು ಮನುಷ್ಯ, ಬಯಲನ್ನು ಅನುಭವದ ನೆಲೆಯೊಳಗೆ ಕಂಡುಕೊಳ್ಬೇಕು ಮನುಷ್ಯ ಅನ್ನುವಂಥದ್ದು ಅಲ್ಲಮ ಪ್ರಭುದೇವರ ನಿಲುವು, ಅಲ್ಲಮ ಪ್ರಭುದೇವರ ಅಪೇಕ್ಷೆ. ತಾನು ಆ ನಿಲುವಿನಲ್ಲಿ ನಿಂತು ತಾನು ಉಂಡಿರ್ತಕ್ಕಂಥ ಆ ನಿಲುವಿನ ಒಂದು ಸಂಗತಿಯನ್ನು ಇತರೆ ಲೋಕದ ಜನಗಳಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಆ ದಾರಿಯಲ್ಲಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಪ್ರಭುದೇವರು ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡುವಂತಹ ಇತರೆ ಲೋಕದ ಜನಗಳಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಆ ದಾರಿಯಲ್ಲಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಪ್ರಭುದೇವರು ಮಾಡ್ತಾ ಹೋಗ್ತಾರೆ. ಹಾಗೆ ಮಾಡುವಂತಹ ಪ್ರಭುದೇವರು ಹೇಳುವಂಥದ್ದೇನು ಅಂತ ಹೇಳಿದ್ರೆ ಕಾಯಕ್ಕೆ ಮಜ್ಜನ,
ಪ್ರಾಣಕ್ಕೆ ಹೋಗರ ಇವ ಮಾಡಲೇಬೇಕು, ಗುಹೇಶ್ವರನೆಂಬ ಆತ್ಮವುಳ್ಳನಕ್ಕರ ಇವ ಮಾಡಲೇಬೇಕು ಅಂತ ಹೇಳ್ತಾರೆ. ಆ ಬಯಲನ್ನು ಹೊಂದೋದಕ್ಕೆ ನನ್ನ ಬಯಲ ಸ್ವರೂಪದ ಅರಿವು ಅನುಭವಕ್ಕೆ ಬರಬೇಕು ಅಂತಂದರೆ, ನನಗೆ ಅನುಭವಕ್ಕೆ ಬರಬೇಕು ಅಂತಂದರೆ ಮಾಡಬೇಕಾಗಿರುವಂಥದ್ದು ಉಪವಾಸ ವನವಾಸಾದಿಗಳನ್ನೆಲ್ಲ. ಈ ಶರೀರವನ್ನು ಧರಿಸಿಕೊಂಡಿದ್ದೀವಿ ಎಂದಾಗ ಆ ಶರೀರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉಪವಾಸವನ್ನು ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾವಲ್ಲಿ ಶರೀರದ ಹಸಿವನ್ನು ನೀಗಿಸಬೇಕು, ಅದೇ ರೀತಿಯಲ್ಲಿ ಆತ್ಮದ ಹಸಿವನ್ನು ಕೂಡ ನೀಗಿಸಬೇಕು. ಅವ್ರು ಹೇಳ್ತಾರೆ ಕಾಯಕ್ಕೆ ಮಜ್ಜನ ಪ್ರಾಣಕ್ಕೆ ಹೋಗರ. ಕಾಯ ಶುದ್ಧವಾಗಿರಬೇಕು ಅಂತ ಹೇಳಿದ್ರೆ ಸ್ನಾನ, ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಕಾಯವನ್ನು ಆಶ್ರಯಿಸಿರ್ತಕ್ಕಂಥ ಪ್ರಾಣ ತೃಪ್ತಿಯಿಂದ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನ್ನವನ್ನು ಕೂಡ ಕೊಡ್ತಾ ಹೋಗಬೇಕು ಅನ್ನುವಂಥ ಸಂಗತಿಯನ್ನು ಹೇಳ್ತಾರೆ. ಎಲ್ಲಿವರೆಗೂ ಕೊಡಬೇಕು ಹಾಗಾದರೆ ಈ ಅನ್ನವನ್ನು, ಎಲ್ಲಿವರೆಗೂ ಮಾಡಬೇಕು ಹಾಗಾದರೆ ಸ್ನಾನವನ್ನು? ಪ್ರಭುದೇವರು ಹೇಳುವಂಥದ್ದು ಈ ಅನ್ನ ಸ್ನಾನಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಗುಹೇಶ್ವರನೆಂಬ ಆತ್ಮ ಇಲ್ಲಿರುವವರೆಗೂ ಮಾಡಲೇಬೇಕು ಅನ್ನುವಂಥದ್ದ ಸಂಗತಿಯನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅನ್ನ ಸ್ನಾನಾದಿಗಳು ತ್ಯಾಜ್ಯವಲ್ಲ. ಅನ್ನ ಸ್ನಾನಾದಿಗಳನ್ನು ನಿರಂತರವಾಗಿ ಮಾಡಿಕೊಳ್ತಾ ಮಾಡಿಕೊಳ್ತಾ ನನ್ನೊಳಗಿರ್ತಕ್ಕಂಥ ಗುಹೇಶ್ವರನ ಒಂದು ಪರಿಭಾವನೆ ನಮಗಿರಬೇಕಾಗ್ತದೆ. ಆ ಗುಹೇಶ್ವರ ಇದ್ದಾನೆ ಅನ್ನುವಂಥ ಸಂಗತಿಯನ್ನು ಮರಿಲಾರದೆ ಇರುವ ಹಾಗೆ ನಾವು ಇವೆಲ್ಲವನ್ನು ಕೂಡ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ಅಲಂ ಪ್ರಭುದೇವರ ನಿಲುವು. ಆ ಕಾರಣಕ್ಕೋಸ್ಕರವಾಗಿ ಪ್ರಭುದೇವರು ಹೇಳುವಂಥ ಏನು ಈ ಸಂಗತಿ, ಈ ಲೌಕಿಕದ ಸಂಗತಿಗಳ ತ್ಯಾಜ್ಯ ಅಥವಾ ಪೂಜ್ಯ ಅನ್ನುವಂಥ ಚರ್ಚೆಗಳಿಗೆ ಹೆಚ್ಚಾಗಿ ಪ್ರಭುದೇವರು ಹೋಗೋದಿಲ್ಲ. ಪ್ರಭುದೇವರು ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಲೌಕಿಕದ ಸಂಗತಿಗಳು ತ್ಯಾಜ್ಯ ಮತ್ತು ಪೂಜ್ಯವಾಗುವಂಥದ್ದು ಅದು ಅಥವಾ ಪವಿತ್ರ ಅಥವಾ ಅಪವಿತ್ರ ಅನ್ನಿಸಿಕೊಳ್ಳೋದು, ಮಾಯೆ ಅಥವಾ ಮಾಯೆ ಅಲ್ಲ ಅಂತೇಳಿ ಅನ್ನಿಸಿಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಅವುಗಳನ್ನು ಗ್ರಹಿಸಿಕೊಳ್ಳುವಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ಅವಲಂಬಿಸಿರುತ್ತೆ ಹೊರತು ಆ ಹೊರಗಿನ ವಸ್ತುಗಳಲ್ಲ, ಆ ವಸ್ತುಗಳಲ್ಲಿ ಇರುವುದಿಲ್ಲ ಅದು ವಾಸ್ತವವಾಗಿ ಅನ್ನುವಂಥ ಒಂದು ಸಂಗತಿಯನ್ನು ಪ್ರಭುದೇವರು ಹೇಳ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಅಲ್ಲಮ ಪ್ರಭುದೇವರು ಹೇಳೋದು ಹೆಣ್ಣು ಹೊನ್ನು ಮಣ್ಣುಗಳು ಮಾಯೆಗಳಲ್ಲ, ಮನದ ಮುಂದಣ ಆಸೆ ಮಾಯೆ ಅನ್ನುವಂಥ ಸಂಗತಿಯನ್ನು. ಇದು ಆ ಮನದ ಮುಂದಣ ಆಸೆಯನ್ನು ನಾವು ನಮ್ಮ ಹಿಡಿತದಲ್ಲಿಟ್ಟುಕೊಂಡ್ವಿ ಅಂತ ಹೇಳಿದ್ರೆ ಜಗದ ಯಾವ ಸಂಗತಿಗಳು ಕೂಡ ಮಾಯೆಗಳಾಗಿ ಕಾಡುವುದಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ನೋಡುವಂಥ ದೃಷ್ಟಿಕೋನ, ಗ್ರಹಿಸುವಂತಹ ಹೃದಯ ನಮಗಿತ್ತು ಅಂತ ಹೇಳಿದ್ರೆ ಯಾವ ವಸ್ತುವು ಕೂಡ ಹೃದಯ ಆ ನೋಡುವಂಥ ದೃಷ್ಟಿಕೋನ ಮತ್ತು ಗ್ರಹಿಸುವಂತಹ ಹೃದಯದ ಸಂಸ್ಕಾರಗಳಿಗನುಗುಣವಾಗಿ ನಾವು ನೋಡುವಂಥ ಹೊರಗಿನ ಸಂಗತಿಗಳು ಅವು ಮಾಯೆಗಳು ಆಗಬಹುದು ಅಥವಾ ಮಹತ್ವದ್ದು ಆಗಬಹುದು, ಅದು ಬಯಲು ಆಗಬಹುದು ಅಥವಾ ತಾನು ಧರಿಸಿರ್ತಕ್ಕಂಥ ರೂಪ ಯಾವುದಿದೆಯೋ ಆ ರೂಪವೇ ಮಾತ್ರವಾಗಿ ನಮ್ಮ ಕಣ್ಣಿಗೆ ಕಾಣಬಹುದು. ಆ ಹಿನ್ನೆಲೆಯಲ್ಲಿ ನೋಡುವಂಥ ದೃಷ್ಟಿಕೋನವನ್ನು ನಾವೆಲ್ಲ ಬದಲಾಯಿಸಿಕೊಳ್ಳಬೇಕು ಅಲ್ಲಮ್ಮನ ಆಶಯ. ಅದು ನೋಡೋದನ್ನು ಕಲಿಯಿರಿ, ನೋಡುವುದ ನೋಡಲರಿಯದೆ ಕೆಟ್ಟಿತ್ತಿ ಲೋಕವೆಲ್ಲ, ನೋಡುವುದನ್ನು ನೋಡಬೇಕು. ಯಾಕೆ ಅಂಥೇಳಿದ್ರೆ ನಮ್ಮ ಬಹಿರಂಗದ ಚಕ್ಷುವೆಗೆ ಕಾಣುವಂತಹ ಲೋಕ ಒಂದು, ಆದರೆ ಆ ಲೋಕದ ನಿಜವಾದ ಇರುವಿಕೆ ಬಯಲು ರೂಪದ್ದಾಗಿರುತ್ತದೆ. ಹಾಗಾಗಿ ಬಹಿರಂಗದ ಕಣ್ಣಿಗೆ ಕಾಣುವಂಥ ಲೋಕವನ್ನು ಅಷ್ಟೇ ನಾವು ಗ್ರಹಿಸಿಕೊಂಡ್ವಿ ಅಂತಂದರೆ ನಮ್ಮ ಕಣ್ಣಿಗೆ ಅಷ್ಟು ಮಾತ್ರ ಗೋಚರವಾಗುತ್ತೆ. ಆ ಕಾರಣಕ್ಕೆ ಆ ಗೋಚರವಾದ ಕಾರಣಕ್ಕೋಸ್ಕರವಾಗಿ ನಮ್ಮೊಳಗೆ ಯಾವ ಭಿನ್ನ ಭೇದಗಳು ಕೂಡ ಹುಟ್ಟೋದಕ್ಕೆ ಸಾಧ್ಯವಾಗ್ಬೋದು ಅಥವಾ ಮನೋವಿಕಾರಗಳು ಹುಟ್ಟೋದಕ್ಕೂ ಕೂಡ ಕಾರಣವಾಗ್ಬೋದು. ಆ ಹಿನ್ನೆಲೆಯಲ್ಲಿ ಆ ಥರದ ಮನೋವಿಕಾರಗಳು ನಮಗೆ ಉಂಟಾಗಬಾರದು ಅಂತ ಹೇಳಿದ್ರೆ ನೋಡಬೇಕಾಗಿರ್ತಕ್ಕಂಥ ಬಯಲತ್ವವನ್ನು ಪ್ರತಿಯೊಂದು ಸಂಗತಿಯಲ್ಲೂ ಕೂಡ ಕಾಣುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಬೇಕು ಅನ್ನೋದು ಪ್ರಭುದೇವರು ಮತ್ತೆ ಮತ್ತೆ ಹೇಳುವಂಥ ಸಂಗತಿ. ಅದಕ್ಕೆ ಅವರು ಹೇಳಿದ್ದಿಲ್ಲಿ ಎರಡೆಂಬರಯ್ಯ ಕರ್ಣದ ಕಂಗಳಲ್ಲಿ ನೋಡುವರು, ನೋಡಿದವರು. ಬರೀ ಚರ್ಮದ ಕಣ್ಣಿನಿಂದ ನೋಡ್ತಕ್ಕಂಥವರ ದೃಷ್ಟಿಗೆ ಈ ಜಗತ್ತು ಎರಡೇ ಕಾಣೋದು. ಹೆಚ್ಚೇನು ನಾವು ಹೇಳಬೇಕು ಅಂತ ಹೇಳಿದ್ರೆ ಜಗತ್ತು ಬಹಳಷ್ಟಾಗಿ ಕಾಣ್ತಾ ಹೋಗುತ್ತೆ. ಆದರೆ ಅಂತಃಚಕ್ಷುವಿನಿಂದ ನಾವು ನೋಡಿದ್ವಿ ಅಂತೇಳಿದರೆ, ಅರಿವಿನ ಕಣ್ಣಿನಿಂದ ನಾವು ನೋಡಿದ್ವಿ ಅಂತೇಳಿದರೆ ಅಲ್ಲಿರುವಂಥದ್ದೆಲ್ಲದೂ ಕೂಡ ಬಯಲಾಗಿರುತ್ತದೆ. ಬಯಲನ್ನು ಬಿಟ್ಟರೆ ಬೇರೆ ಯಾವುದೂ ಅಲ್ಲಿ ಇರುವುದಿಲ್ಲ. ಈ ಅಂತಃಚಕ್ಷುವನ್ನು ನಾವು ಬೆಳೆಸಿಕೊಳ್ಬೇಕು. ಆ ಅಂತಃಚಕ್ಷು ನಮ್ದಾಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಕಾಮಿಸುವುದಿಲ್ಲಾಗಿ ಕಲ್ಪಿಸುವುದಿಲ್ಲ, ಭಾವಿಸುವುದಿಲ್ಲಾಗಿ ಬಯಸುವುದಿಲ್ಲ, ಗುಹೇಶ್ವರನೆಂಬುದಿಲ್ಲಾಗಿ ಮುಂದೆ ಬಯಲೆಂಬುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದನ್ನು ಕಾಣಬೇಕು ಅಂತ ನಾವು ಬಯಸ್ತಾ ಇದ್ದೀವೋ, ಅಂತಃಚಕ್ಷುವಿನ ಮೂಲಕವಾಗಿ ಯಾವುದನ್ನು ಕಾಣಬೇಕು ಅಂತ ಬಯಸ್ತೀವೋ ಅದು ಕಂಡಾಗ ನಾವು ಅದೇ ಆಗಿರ್ತೇವೆ. ಅದು ಬೇರೆ ನಾನು ಬೇರೆ ಅನ್ನುವಂಥ ಭಿನ್ನ ಭೇದಗಳು ಇರೋದಿಲ್ಲ. ಹಾಗಾಗಿ ಭಿನ್ನ ಭೇದಗಳು ಇಲ್ಲ ಅಂದಾಗ ನಾನೇ ಆ ಸ್ವರೂಪ ಆಗಿದ್ದೀನಿ ಅಂದಾಗ ಕಲ್ಪಿಸುವುದು ಯಾವುದನ್ನು, ಕಾಮಿಸುವುದು ಯಾವುದನ್ನು, ಬಯಸುವುದು ಯಾವುದನ್ನು, ಭಾವಿಸುವುದು ಯಾವುದನ್ನು? ಹಾಗಾಗಿ ನಾನು ಬಯಸುವ, ನಾನು ಕಾಮಿಸುವ, ನಾನು ಕಲ್ಪಿಸುವ ಎಲ್ಲ ಸಂಗತಿಗಳು ಕೂಡ ನಾನೇ ಆಗಿದ್ದಾಗ ಅಲ್ಲಿ
ಬಯಲು ಅನ್ನುವಂಥದ್ದು ಭಿನ್ನವಾಗಿ ಎಲ್ಲಿಯೋ ಇರೋದಿಲ್ಲ, ಆ ಬಯಲು ಕೂಡ ನಾನೇ ಆಗಿರೋದ್ರಿಂದ ಹೊರಗಿನ ಬಯಲು ಇಲ್ಲ, ಹೊರಗಿನ ಗುಹೇಶ್ವರನೂ ಇಲ್ಲ, ಇರುವುದೆಲ್ಲದೂ ಕೂಡ ಬಯಲೇ, ಇರುವುದೆಲ್ಲದೂ ಕೂಡ ಗುಹೇಶ್ವರನೇ. ಅಂತಹ ಒಂದು ಅರಿವಿನ ಕಣ್ಣನ್ನು ತರಿಸಿಕೊಳ್ಳುವಂಥ ನಿಟ್ಟಿನೊಳಗೆ ನಾವೆಲ್ಲ ಪ್ರಭುದೇವರು ಆಲೋಚನೆ ಮಾಡಿದಂಥ ರೀತಿಯಲ್ಲಿ ನಮ್ಮ ಆಲೋಚನೆಗಳನ್ನು ಕಟ್ಟಿಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ, ಜಗತ್ತೆಲ್ಲದೂ ಕೂಡ ಗುಹೇಶ್ವರನಾಗಿಯೇ ಕಾಣೋದಕ್ಕೆ ನಮಗೆ ಸಾಧ್ಯವಾಗ್ತದೆ ಎನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಡಾಕ್ಟರ್ ಬಿ ಎಂ ಪುಟ್ಟಯ್ಯನವರು ಈ ಸಂಗತಿಗಳನ್ನು ತುಂಬ ಅರ್ಥಪೂರ್ಣವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದರೆ ಇನ್ನೂ ಸುದೀರ್ಘವಾದ ಉಪನ್ಯಾಸವನ್ನು ಮಾಡ್ತಾ ಮಾಡ್ತಾ ಪ್ರಭುದೇವರ ತಾತ್ವಿಕತೆಯನ್ನು ಕಟ್ಟಿಕೊಡುವ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಟ್ಟಿಕೊಡುವಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ರು ಅಂತೇಳಿ ಅವರ ಭಾಷಣವನ್ನು ಕೇಳಿದಾಗ ನಮಗೆ ಅನಿಸಿದೆ. ಲೇಖನದಲ್ಲಿ ಆ ಎಲ್ಲ ಆಯಾಮಗಳಲ್ಲಿ ಪ್ರಭುದೇವರ ತಾತ್ವಿಕತೆಯನ್ನು ಕಟ್ಟಿಕೊಡುವಂತಾಗಲಿ ಅವರು ಅಂತೇಳಿ ಸಂದರ್ಭದಲ್ಲಿ ಆಶಿಸಿ, ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಭದ್ರಾವತಿ ತಾಲೂಕು ಘಟಕದವರು ನಡೆಸಿಕೊಂಡು ಬಂದಿದ್ದಾರೆ. ಅವರಲ್ಲಿ ಕಾರ್ಯಕ್ರಮದಲ್ಲಿ ವಚನಗಾಯನವನ್ನು ಮಾಡಿರ್ತಕ್ಕಂಥ ಕಲಾವಿದರಲ್ಲಿ ಮತ್ತು ಅಂತರ್ಜಾಲದ ಮೂಲಕವಾಗಿ ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಲ್ಲಿ ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣ ಶರಣಾರ್ಥಿಗಳು. ಈಗ ವಚನ ಮಂಗಳ ಜಮುರಾ ಕಲಾ ತಂಡದ ಹಿರಿಯ ಕಲಾವಿದರಾದ ಶರಣ ತೋಟಪ್ಪ ಉತ್ತಂಗಿ ಮತ್ತು ತಂಡದವರಿಂದ. ಬಾಯಂಬಲ್ಲಿ ಎನ್ನ ಭವಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಬಾಯಂಬಲ್ಲಿ ಎನ್ನ ಭವಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಬಾಯಂದು ವಚಿಸುವೋಡೆ ಚೈತನ್ಯಾತ್ಮಕನಾದೆನಯ್ಯ, ಬಾಯಂದು ವಚಿಸುವೋಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಬಸವಾಕ್ಷರ ತ್ರಯಂಗಳು ಎನ್ನ, ಇಂತೆ ಬಸವಾಕ್ಷರ ತ್ರಯಂಗಳು ಎನ್ನ. ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು, ಇಂತೆ ಬಸವಾಕ್ಷರ ತ್ರಯಂಗಳು ಎನ್ನ. ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು, ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ, ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವೋಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವೋಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು.